ಸುಜನಯನೋ ಸೌ ಶ್ರೀಪತಿಮಾನದೋನ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸಗುಣಗಣತೋ ದೇಶತತ್ಕಾರತಶ್ಚ ದೂತಾವದ್ಯಂ ಸುಖಚಿತಿಮಯೈ ಮಂಗಲೈರ್ಯುಕ್ತಮಂಗೈಃ ಸಾರಾಧ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಮಹಾಭೂಷಾರತ್ನಂ ಭುವನವಲಯಸ್ಯಾಖಿರಾಶ್ಚರ್ಯರತ್ನಂ ಲೀಲಾರತ್ನಂ ಜಲದುಹಿತುಃ ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ತರೋದದ್ಯುರತ್ನಂ. ಕೌಸಲ್ಯಾಯ ನಸತು ಮಮ ನನ್ಮಂಡಲೇ ಪುತ್ರರತ್ನಂ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹಿ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ನಾಹಿತಂ ಬಭೌ. ಸ್ವಾಂತಸ್ಥಾನಂದಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾತ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಸುಪ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣ ಪ್ರಣವೇ. ವಿಹರಂತೋ ಮಹೀಯಾಂತಃ ಪ್ರೀಯಂತಾಂ ಪ್ರೀಯಂತಾಂ ಪುರವೋ ಮಮ. ವಾಲ್ಮೀಕೇಂದ್ರೋ ಪುನೀಯಾಂ ಮಹೀಧರ ಯದ್ದುಗ್ಧಮುಪಜೀವಂತಿ ಕವಯಸ್ತರಣ. ವಿಶೇಷವಾಗಿ ಅಥರ್ವಣ ಉಪನಿಷತ್ತಿನಲ್ಲಿ ಹೇಳಿದ ರೀತಿಯಲ್ಲಿ ಏನೊಂದು ಮಂತ್ರಭಾಗ ಇದೆ, ಅದರಿಂದ ದಶರಥ ರಾಜನ ಪುತ್ರಪ್ರಾಪ್ತಿಗೆ ಪ್ರತಿಬಂಧಕವಾದ ಕರ್ಮದ ಮೋಚನೆಗೋಸ್ಕರ ಪುತ್ರೇಷ್ಠಿ ಯಾಗವನ್ನು ಋಷ್ಯಸಿಂಧರು ಮಾಡಿಸಿದ್ದಾರೆ. ದೇವತೆಗಳು ಋಷ್ಯಸಿಂಧನ ದಶರಥ ಮಹಾರಾಜನ ಪುತ್ರೇಷ್ಠಿಯಾಗದಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಇಂದ್ರಾದಿ ದೇವತೆಗಳು ಬಂದಾಗ ದಶರಥ ರಾಜನ ಪರವಾಗಿ ಮಹಾಪ್ರಭಾವಿಯಾಗಿರ್ತಕ್ಕಂತಹ ವಿಭಾಂಡಕರ ಪುತ್ರರಾಗಿರ್ತಕ್ಕಂತಹ ಋಷ್ಯಶೃಂಗರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿವೇದಿಸಿಕೊಳ್ತಾ ಇದ್ದಾರೆ. ಅಯಂ ರಾಜ ವಿದಾಯೇ ಕಿಂ ಮೇಧಾಮಿ ಹಯಮೇದ ಕೃತ ಶರಣಂ ಪುತ್ರಕಾಮೋ ವಹ ಪ್ರಾಪ್ತ ಪ್ರಿಯಂಥ ಮಂಜಸ. ಇವನು ಅಶ್ವಮೇಧ ಯಾಗವನ್ನು ಮಾಡಿದ ಬಳಿಕ ಪುತ್ರಾರ್ಥಿಯಾಗಿ ನಿಮ್ಮನ್ನು ಮರೆ ಹೊತ್ತಿದ್ದಾನೆ, ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ನೀವು ಅವನಿಗೆ ಅನುಗ್ರಹ ಮಾಡಿರಿ, ಸಂತುಷ್ಟರಾಗಿ ಅನುಗ್ರಹ ಮಾಡಬೇಕು. ಇವನು ಮೂರು ಲೋಕದಲ್ಲಿ ವಿಖ್ಯಾತರಾಗಿರ್ತಕ್ಕಂತಹ ಅಸದೃಶನಾಗಿರ್ತಕ್ಕಂತಹ ಪುತ್ರರನ್ನು ಅಪೇಕ್ಷೆ ಪಡ್ತಾ ಇದ್ದಾನೆಂಬ ದೇವತೆಗಳಿರ ಕೇಳ್ರಿ. ಮುಂದೆ ನಿಮಗೆ ಗೊತ್ತಿದೆ, ದೇವತಾ ಕಾರ್ಯ ಆಗಬೇಕಾಗಿದೆ, ಅದಕ್ಕೆ ಪೂರಕವಾದ ರೀತಿಯಲ್ಲಿ ಇವನಿಗೆ ಪುತ್ರ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡಿರಿ. ಅದೇನದು ದೇವಕಾರ್ಯ? ಮುಂದೆ ಲೋಕಕಂಠಕರಾಗಿರ್ತಕ್ಕಂತಹ ದಶಕಂಠ ಮತ್ತು ಕುಂಭಕರ್ಣರು ಲೋಕಪೀಡಕರಾಗಿ ಬರ್ತಾರೆ. ಆಯಾ ಭೂಭಾರ ಹರಣಕ್ಕೋಸ್ಕರ ಭಗವಂತನ ಅವತಾರ ಆಗಬೇಕಾಗಿದೆ. ಹಾಗಾಗಿ ಇವನಿಗೆ ಪುತ್ರ ಪ್ರಾಪ್ತಿಯಾಗುವಂತೆ ನೀವು ಆಶೀರ್ವಾದ ಮಾಡಿದರೆ ಅದು ಭಗವಂತನ ಅವತಾರ, ಅಲ್ಲಿ ಆಗಿ ದೇವತಾ ಕಾರ್ಯ ಸಿದ್ಧಿಯಾಗಿದೆ, ಅದಕ್ಕೆ ನೀವೆಲ್ಲರೂ ಕೂಡ ಅನುಮೋದನೆ ಮಾಡಬೇಕು ಅಂತ ಪಾಠಿತಾ ಪಾರ್ಥಿವಾರ್ಥಿ ತೇ ತಾಪಸೇನೆ ಇತಿ ನಿರ್ಜರಾಹ ವರಂ ಪ್ರದಾಯತಂ ತಸ್ಮೈ ಬ್ರಹ್ಮಲೋಕಂ ಉಪಾಯೇ. ಹೀಗೆ ಆ ತಪಸ್ವಿಗಳಾಗಿರ್ತಕ್ಕಂತಹ ಋಷಿಗಳು ಅಂದರೆ ವಿಭಾಂಡಕ ಪುತ್ರರು ಋಷಿಶೃಂಗರು ರಾಜನ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವತೆಗಳು ತಥಾಸ್ತು ಅಂತ ವರಪ್ರದಾನ ಮಾಡಿ ಸೀದಾ ಬ್ರಹ್ಮಲೋಕಕ್ಕೆ ಹೊರಟರಂತೆ. ಏನಿದೋ
ದಶರಥ ಮಹಾರಾಜನಿಗೆ ದೇವತೆಗಳ ಹತ್ರ ನೇರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಅದ್ಯಾಕೆ ಇಂಡೈರೆಕ್ಟ್ ಆಗಿ ಋಷ್ಯಶೃಂಗರ ಮೂಲಕ ಪ್ರಾರ್ಥನೆ ಮಾಡಿಸಿದ ಅಂದರೆ, ಉನ್ನತ ಪ್ರಾರ್ಥಿತಾ ಸೇಜ ಸಾಧಕಂ, ಪರಮಾತ್ಮ ಪರಮಾತ್ಮ ಭಕ್ತರು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾರ್ಥನೆ ಮಾಡೋದಕ್ಕಿಂತ ಕೂಡ ಅದು ಮಹಾತ್ಮರ ಮೇಲೆ ಪರಿಣಾಮ ಆಗಿ ಅವರು ಮನಸ್ಸು ಮಾಡಬೇಕಾದ್ರೆ ದೊಡ್ಡವರು ಪ್ರಾರ್ಥನೆ ಮಾಡಬೇಕು. ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಅದೆಲ್ಲವನ್ನು ಭಗವಂತ ಈಡೇರ್ತಾನೆ ಅಂತ ಶ್ರೀಮದ್ ಆನಂದ ತೀರ್ಥರು ಹೇಳಿದ್ದಾರೆ. ಹಾಗಾಗಿ ದೊಡ್ಡವರು ಪ್ರಾರ್ಥನೆ ಮಾಡಬೇಕು, ಅದು ದೇವತೆಗಳೇ ಆಗಲಿ ಭಗವಂತನಿಗೆ ಆಗಲಿ. ಹಾಗೆ ಇಂದ್ರಾದಿ ದೇವತೆಗಳು ಪ್ರವರ್ತನೆಯನ್ನು ದಶರಥ ಮಹಾರಾಜ ಮಾಡಿದ್ದು, ವಿಭಾಂಡಕ ಋಷಿಗಳು ಅದನ್ನು ಅಂದರೆ ವಿಭಾಂಡಕ ಋಷಿಗಳ ಪುತ್ರರಾಗಿರ್ತಕ್ಕಂಥ ಋಷಿಶೃಂಗರು ಮಾಡಿದ್ದಾರೆ. ಆವಾಗ ಸೀದಾ ಅವರು ತಥಾಷ್ಟೊಂದು ವರಪ್ರದಾನ ಮಾಡಿದ ಬಳಿಕ ಈ ದೇವ ಕಾರ್ಯ ಸಿದ್ಧಿಯಾಗಬೇಕು, ದೇವ ಕಾರ್ಯಕ್ಕೆ ಪೂರಕವಾದ ರೀತಿಯಲ್ಲಿ ದಶರಥ ಮಹಾರಾಜನಿಗೆ ಪುತ್ರ ಪ್ರಾಪ್ತಿಯಾಗಬೇಕು. ಇದನ್ನು ಸಮಾಲೋಚನೆ ಮಾಡಲಿಕ್ಕೋಸ್ಕರ ಜಗದ್ಗುರು ಸ್ಥಾನದಲ್ಲಿರುವಂತಹ ಚತುರ್ಮುಖ ಬ್ರಹ್ಮದೇವರು ಲೋಕಕ್ಕೆ ಹೋಗಿದ್ದಾರೆ. ಜಗದಸ್ತು ಜಗದ್ಯೋನಿ ನಂಬಾ ಪ್ರಾಂಜಲಯ ಸುರಾಹ ನಾಥ ಅನಾಥ ಪ್ರಜಾಪಾಯಿ ರಥೋಪ್ಯಾ ಸಂಪದ್ರುತ ಅಪ್ಯುಚುತ ಗುರುದ್ವಾರ ಪ್ರಸಾದ ಕೃತಂ ಕೃತ ಅಹಂತ್ವಿಕಿ. ಗುರು ಮಾಧ್ಯಮದಿಂದ ಭಗವಂತ ವಿಗ್ರಹ ಮಾಡ್ತಾನೆ. ಗುರುಮುಖದಿಂದ ದೇವರ ಹತ್ತಿರ ಹೋದರೆ ನಮ್ಮ ಕೆಲಸ ಈಡೇರುತ್ತೆ. ಅದಕ್ಕೋಸ್ಕರ ಜಗದ್ಗುರುಗಳಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ತಾ ಯಾರೂ ರಕ್ಷಕರಿಲ್ಲದಂತಹ ಪ್ರಜೆಗಳನ್ನು ಲೋಕಪೀಡಕರಾಗಿರ್ತಕ್ಕಂಥ ರಾವಣ ಕುಂಭಕರ್ಣರಿಂದ ರಕ್ಷಣೆ ಮಾಡ್ರಿ ಎಂಬುದಾಗಿ ಜಗದ್ಗುರುವಾದ ಚತುರ್ಮುಖ ಬ್ರಹ್ಮನಿಗೆ ಪ್ರಾರ್ಥನೆ ಮಾಡಿದಾಗ ದೇವತೆಗಳು ಸುತೋ ವಿಶ್ರವಸೋ ಅಶಾಂತಂ ತಪಸ್ತಪ್ತ ಪ್ರತಾಪಿನೌ ವರಂ ಪ್ರಪತು ತ್ವತ್ತ ಸರ್ವಲೋಕೈರವಧ್ಯತಾಂ. ನೋಡು, ಪುರಸ್ಥಿರದ ವಿಶ್ರವಸ್ಸು ಕೈಕಸೆಯಲ್ಲಿ ಏನು ಮಕ್ಕಳನ್ನು ಪಡೆದಿದ್ದಾರೆ. ವಿಶ್ರವಸದಿಂದ ಕೈಕಸೆಯಲ್ಲಿ ಹುಟ್ಟಿದವರು ರಾವಣ ಕುಂಭಕರ್ಣ ಅಂತ ಬಹಳ ಪ್ರಖ್ಯಾತರಾದವರು. ನಿನ್ನನ್ನು ಕುರಿತು ನಿರಂತರ ತಪಸ್ ಮಾಡಿ ಅವರು ವರ ಪಡೆದಿದ್ದಾರೆ, ಅವಧ್ಯಂತ ವರ ಪಡೆದಿದ್ದಾರೆ. ವಿಶ್ರವಸದಿಂದ ಕೈಕಸೆಯಲ್ಲಿ ಹುಟ್ಟಿದ ರಾವಣ ಕುಂಭಕರ್ಣರು ಇಂದ್ರ ಜನ್ಮದಲ್ಲೇ ಹಿರಣ್ಯಾಕ್ಷನಾಗಿದ್ದ, ಆವಾಗಲೇ ಬ್ರಹ್ಮ ಸೃಷ್ಟಿರಾದ ನನಗೆ ಯಾರಿಂದಲೂ ಕೂಡ ಸಾವು ಬರಬಾರ್ದು ಅಂತ ಕೇಳಿದ್ದ ಆ ಜನ್ಮಾಂತರದ ವರ ರಾವಣನಂತೂ ಇದೇ ಜನ್ಮದಲ್ಲಿ ಮನುಷ್ಯರು ಮತ್ತು ವಾನರರಿಂದ ಸಾವು ಬರಬಾರ್ದು ಅಂತ ಕೇಳಿಲ್ಲಂತೆ. ತುಂಬ ನೆಗ್ಲೆಕ್ಟ್ ಮಾಡಿದ, ಮತ್ತೆ ಬೇರೆ ಯಾರಿಂದಲೂ ಕೂಡ ನನಗೆ ಸಾವು ಬರಬಾರ್ದು ಅಂತ ವರ ಕೇಳಿದ್ದಾನೆ. ಇನ್ನೊಬ್ಬರಿಗೆ ತಲೆ ಎತ್ತಲಿಕ್ಕೆ ಆಗದೇ ಇದ್ದ ರೀತಿಯಲ್ಲಿ ಪ್ರತಾಪವನ್ನು ತೋರಿಸ್ತಾ ಇದ್ದಾನೆ, ಲೋಕಕ್ಕೆ ತುಂಬ ತಾಪವನ್ನು ಉಂಟು ಮಾಡ್ತಾ ಇದ್ದಾನೆ. ವಿದ್ವಾಂತ ಇದ್ದರು ಮನುಷ್ಯರು ವಾನರು ಬಿಟ್ಟು ಬೇರೆ ಯಾರಿಂದ ನನಗೆ ಸಾವು ಬರಬಾರದು ಅಂತ ವರವನ್ನು ಇಬ್ಬರು ಕೂಡ ಬೇಡಿದ್ದಾರೆ. ಅದರಲ್ಲಿ ಕುಂಭಕರ್ಣನ ಅಣ್ಣನಾಗಿರ್ತಕ್ಕಂಥವನು ಮಹಾ ಉಗ್ರ, ಲೋಕವನ್ನೆಲ್ಲ ಕೂಗಿಸಿದವನು. ಲೋಕಂ ರಾಮಯಂತಿಯೇ ಲೋಕ ರಾವಣ, ರಾಮಯಂತಿ ಶಬ್ದ ಲೋಕದ ಜನರು ಅಳುವಂತೆ ಮಾಡಿದ್ದಾನೆ. ಅಷ್ಟು ಸಂಕಟ ಕೊಟ್ಟಿದ್ದಾನೆ ಲೋಕ ಜನರಿಗೆ. ಅದಕ್ಕೆ ರಾವಣ ಎಂದಾಗಿ ಅವರಿಗೆ ಹೆಸರು. ಹತ್ತು ದಿಕ್ಕುಗಳನ್ನು ಗೆದ್ದಿದ್ದಾನೆ ಲೀಲಾಜಾಲವಾಗಿ. ಹತ್ತು ದಿಕ್ಕುಗಳನ್ನು ಗೆದ್ದಿದ್ದಾನಂದರೆ ಹತ್ತು ದಿಕ್ಕುಗಳಲ್ಲಿರುವ ಎಲ್ಲ ಜನರನ್ನು ರಾಜರನ್ನು ಗೆದ್ದಿದ್ದಾನೆ. ಓಹೋ, ಅವನ ಪರಾಕ್ರಮ ಏನಂತ ಹೇಳಬೇಕು? ಹೇಳ್ತಾ ಇದ್ದಾರೆ ದೇವತೆಗಳು ಬ್ರಹ್ಮದೇವರ ಹತ್ರ ನಿವೇದಿಸಿಕೊಳ್ತಾ ಇದ್ದಾರೆ. ವಿಂಶತಿರ್ ಬಾಹು ಕುಸಲೈ ಅವಹತ್ಯ ಜಗಾಸತಃ ಭಯಾಗ್ನಿ ಭರ್ಜಿತಾನ್ ದೇಹಿ ಬ್ರೀಹೀನ್ ಮೃತುಕವತ್ ಕಲಹ. ದುಷ್ಟನಾಗಿರ್ತಕ್ಕಂಥ ರಾವಣ ತನ್ನ 20 ತೋಳವರು ಏನು ಮಾಡಿದ್ದಾನೆ, ಅವಲಕ್ಕಿ ಕುಟ್ಟಿದಾಗಿ ಕುಟ್ಟಿದ್ದಾರೆ. ಯಾರು? ಇಡೀ ಜೀವರಾಶಿಗಳು ಏನಿದ್ದಾರೆ ಜೀವರ ಈ ಲೋಕದ ಜನರ ದೇಹ ಅವನಿಗೆ ಏನ್ರಿ ಭತ್ತ ಇದ್ದ ಹಾಗೆ ಭತ್ತ. ಆ ಭತ್ತವನ್ನು ಅದು ಒಳ್ಳೆ ಗುರಿ ಮಾಡಿದ್ದಾನೆ.
ಯಾಕೆಂದರೆ ಈ ಭತ್ತ ಜೀವನ ದೇಹವೇ ಭತ್ತ ಧಾನ್ಯ, ಅದನ್ನು ಹುರಿದಿದ್ದಾನೆ. ಭತ್ತವನ್ನು ಹುರಿದಾರೆ, ಅವಲಕ್ಕಿ ಮಾಡಬೇಕಾದ್ರೆ ಏನು ಮಾಡಬೇಕು? ಮೊದಲೇನು ಮಾಡಿಕೊಳ್ಬೇಕು ಹೇಳಿ? ನಮ್ಗೆ ಈಗೆಲ್ಲ ಫ್ಯಾಕ್ಟ್ರಿ ಬಂದಿದೆ. ಹಿಂದಿನ ಕಾಲದಲ್ಲಿ ಏನು ಬಾಣ ಇದರಲ್ಲಿ ಹುರಿಬೇಕು, ಅದನ್ನು ಚೆನ್ನಾಗಿ ಭತ್ತವನ್ನು ಹುರಿಬೇಕು. ಕುತ್ತಿ ಹುರಿದ ನಂತರ ಅದು ಅರ್ಧ ಕಾಲ ಆಗುತ್ತೆ, ಒಳ್ಳೆ ಹುರಿದ ನಂತರ ಅದನ್ನು ಕುಟ್ತಾರೆ, ಕುಟ್ಟಿದ್ರೆ ಏನಾಗುತ್ತೆ? ಅವಲಕ್ಕಿ ಆಗುತ್ತೆ. ಹಾಗೆ ಈ ಲೋಕದ ಜನರ ದೇಹ ಎಂಬ ಭತ್ತವನ್ನು ಧಾನ್ಯವನ್ನು ಭಯ ಎಂಬ ಅಗ್ನಿಯಿಂದ ಹುರಿದು ಭಯಾಗ್ನಿಯಿಂದ ಮೊದಲೇ ಅದು ಅವರು ಸಂತಪ್ತರಾಗಿದ್ದಾರೆ. ಭಯ ಭಯಾಗ್ನಿಯಿಂದ ಹುರಿಯಲ್ಪಟ್ಟಂತಹ ಜೀವರ ದೇಹ ಅದನ್ನು ತನ್ನ ಬಾಹುವಿನಂತಹ ಒನಕೆಯಿಂದ ಕುಟ್ಟಿ 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 ಅವಲಕ್ಕಿಯಂತೆ ತಿಂತಾ ಇದ್ದಾರೆ. ಅಷ್ಟು ಪಿಟ್ಟ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಅಷ್ಟೇ ಅಲ್ಲ, ದೇವತೆಗಳು, ಗಂಧರ್ವರು, ಭೂದೇವ ಅಂದರೆ ಬ್ರಾಹ್ಮಣರು, ನರದೇವ ಅಂದರೆ ಮತ್ತೆ ಯಾರು, ಆ ರಾಜರು ಮತ್ತು ಇತರರು ಯಾರ್ಯಾರಿದ್ದಾರೆ, ಇವರೆಲ್ಲವರನ್ನು ಮೃಗಪಕ್ಷಾದಿಗಳನ್ನೆಲ್ಲ ಮಾರಣ ಮಾಡ್ತಾ ಇದ್ದಾರೆ, ಸೀಳ್ತಾ ಇದ್ದಾರೆ. ಸಿಂಹ ಮೃಗದಂತೆ ಮೃಗಗಳನ್ನೆಲ್ಲ, ಜಿಂಕೆ ಮೊದಲಾದ ಪ್ರಾಣಿಗಳನ್ನಂತೆ ತುಂಬ ಇವರು ಹಿಂಸೆ ಮಾಡ್ತಾ ಏನು ಮಾಡ್ತಾನೆ, ಆಶ್ಚರ್ಯ ರೀತಿಯಲ್ಲಿ ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಎದ್ದೆದ್ದೆ ಮತ್ತು ಇನ್ನೊಂದು ಕೆಟ್ಟ ಸ್ವಭಾವ ಅವನದ್ದು, ಎದ್ದೆದ್ದಾರು ತರಂ ಘೋರ ಪಶ್ಯೇ ಭುವನ ಮಂಡಲೆ ಧನಂ ಜೀವಧನಂ ವಾಪಿ ತತ್ತ ಲಂಕಾ ಭಯಾಪಯದ. ಯಾವ್ಯಾವ ಲೋಕದಲ್ಲಿ ಶ್ರೇಷ್ಠವಾದ ವಸ್ತು ಅದೆಲ್ಲ ಅವನಿಗೆ ಸುಂದರವಾದ ವಸ್ತು ನೋಡಿದಂತೆ ಸಾಕು ಸಾಕ್ಷ್ತಾ ಇದ್ದ. ಜನಂ ಧನಂ ಜೀವಧನಂ ವಾಪಿ, ಧನಂ ಅಂದರೆ ಧನ, ಜೀವಧನ ಅಂದರೆ ಈ ಜೀವಂತವಾಗಿರ್ತಕ್ಕಂಥ ಧನ ಅಂದರೆ ಗಜ ಅಶ್ವ ಇದೆಲ್ಲ ಒಂದು ದೊಡ್ಡ ಸಂಪತ್ತು. ಅದನ್ನೆಲ್ಲ ಅಥವಾ ರತ್ನ ಧನಂ ರತ್ನ ಆಗಿರ್ಬೋದು, ಜೀವರೂಪ ಧನಂ ಅಂದರೆ ಆ ರೀತಿಯಾಗಿ ಅರ್ಥ ಮಾಡ್ಬೋದು. ಜೀವಂತವಾಗಿರುವಂತಹ ಧನ ಅಂದರೆ ಅದು ಕುದುರೆ ಸಂಪತ್ತು, ವನಿತಾಗಿ ಸಂಪತ್ತು ಆಗ್ಬೋದು. ಅದನ್ನೆಲ್ಲ ಲಂಕೆಗೆ ಸಾಕ್ತಾ ಇದ್ದಾರೆ. ಅದನ್ನು ಮುಂದೆ ಹೇಳ್ತಾರೆ, ಸ್ತ್ರೀರತ್ನಾನ ಸರತ್ನಾನ ಪ್ರಶಂತ ಪಶ್ಯತೋರ. ಯಾವ ಗಂಧರ್ವ ಕನ್ಯರಾಗಲಿ ಯಕ್ಷಕನ್ಯರಾಗಲಿ ಯಾರ್ಯಾರು ಉತ್ತಮ ಸ್ತ್ರೀಯರಿದ್ದರು, ರತ್ನ ಭರಿತ ರತ್ನವನ್ನು ಸ್ತ್ರೀರತ್ನವನ್ನು ನೋಡ್ತಾ ನೋಡ್ತಾ ಇರುವಾಗಲೇ ಅಪಹಾರ ಮಾಡ್ತಾ ಇದ್ದ. ಅದು ಕಳ್ಳತನ ಮಾಡೋದಲ್ಲ, ದರೋಡೆ ಮಾಡೋದಂತ. ಕಳ್ಳತನದ ದರೋಡೆ ವ್ಯತ್ಯಾಸ ಇದೆ ತಾನೆ, ನೋಡ್ತಾ ನೋಡ್ತಾ ಇರುವಾಗಲೇ ಅಪಹಾರ ಮಾಡೋದು. ಅಯ್ಯೋ, ಒಳ್ಳೆ ಸತ್ಪುರದಲ್ಲಿ ಪ್ರಸೂತರಾಗಿರ್ತಕ್ಕಂತಹ ಕುಲಸ್ತ್ರೀಯರಿದ್ದರು, ಅವರನ್ನೆಲ್ಲ ಅವರ ಪಾದ್ಯವೃತ್ಯಾದಿಗಳನ್ನೆಲ್ಲ ಕೆಡಿಸ್ತಾ ಇದ್ದ. ಅದನ್ನು ಕೆಡಿಸೋದೇ, ಕುಲಸ್ತ್ರೀಯರನ್ನು ಕೆಡಿಸೋದೇ ಅವರ ಪಾಲಿಗೆ ಭೂಷಣವಾಗಿತ್ತು ಅಂತ ನೀಚ ಕೆಲಸ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ತಪಸ್ಸು, ವೇದಾಧ್ಯಯನ, ಯಜ್ಞ ಇದಕ್ಕೆಲ್ಲ ನಿರಂತರವಾಗಿ ತಂತ್ರ ಕೊಡ್ತಾ ಇದ್ದಾನೆ. ದೇವಋಷಿ ವಿಪ್ರಿಯಾಪೇಕ್ಷೆ, ದೇವತೆಗಳ ಋಷಿಗೆ ಕೆಟ್ಟದ್ದನ್ನು ಮಾಡುವುದಂದರೆ ಬಹಳ ಅವನಿಗೆ ಆನಂದ. ಈ ರೀತಿಯಾಗಿ ದುರಾಚಾರದ ಸಂಪ್ರದಾಯ ಪೂರ್ವ ಲೋಕದಲ್ಲಿ ಯಥೇಚ್ಛವಾಗಿ ಅವನು ಸ್ವಚ್ಛಂದವಾಗಿ ನಡ್ಕೊಳ್ತಾ ಇದ್ದಾನೆ. ಲೋಕಪಾಲಾನ್ ಮಹೇಂದ್ರಾದೀನ್ ಅಸ್ಮಾನ್ ವಿಸ್ಮಯ ವಿಕ್ರಮ ಅಜಾನ ಗಜಾಧಿಪೈವ ಪ್ರಾದ್ರವತ್ ಅತಿದ್ರುತ. ಇಂದ್ರಾದಿ ದೇವತೆಗಳು ಇವರನ್ನೆಲ್ಲ, ಆನೆ ಇದೆಯಲ್ಲ, ಆನೆ ಹೇಗೆ ಆಡಿನ ಆಡನ್ನೆಲ್ಲ ಹೆದರಿಸಿ ಓಡಿಸುವಂತೆ ಆಡಿನಂತೆ ನಮ್ಮನ್ನೆಲ್ಲ ನೋಡ್ತಾ ಹೆದರಿಸಿ ಗಜದಂತೆ ಓಡ್ತಾ ಇದ್ದಾನೆ, ಓಡಿಸ್ತಾ ಇದ್ದಾನೆ ನಮ್ಮನ್ನು. ನಾವೆಲ್ಲ ಪಲಾಯನಾಗಿದ್ದೇವೆ. ಪದೋಪಾಯೋ ಅನಪಾಯಷ್ಟೇ ಇದು ನಾಶ್ಯ ನಿರೂಪ್ಯತೆ ಪ್ರಾಪ್ಯತೆ ಪ್ರಳಯ ಸ್ವಾಮಿನ್ನ ರುದ್ರಕಾಲ ಅಂತಕಾಲಿನ. ಬ್ರಹ್ಮದೇವರ ಹತ್ರ ಹೇಳ್ತಾ ಇದ್ದಾರೆ, ಇವನಿಗೆ ಅಪಾಯ ಇಲ್ಲ, ಇವನಿಗೆ ನಾಶ ಇಲ್ಲ. ಯಾಕೆ? ಆ ರೀತಿಯಾದ ವರವನ್ನು ನೀವು ಕೊಟ್ಟಿದ್ದೀರಿ. ಹಾಗಾಗಿ ಇವನಿಗೆ ಏನು ಕೊಲ್ಲಿಗೆ ಏನು ಉಪಾಯ ಅದನ್ನು ನೀವೇ ಹೇಳಬೇಕಿವಾಗ. ಹೇಳಲಿಲ್ಲ ಅಂದರೆ ಈ ಜಗತ್ತಿಗೆ ಪ್ರಳಯ ಆಗತ್ತೆ. ರುದ್ರನು ಪ್ರಳಯ ಮಾಡ್ತಾನೆ. ಕಾಲ ಅಂದರೆ ಮೃತ್ಯು ದೇವತೆ, ಯಮದೇವರ ಸಹೋದರ ಕಾಲ ಅಂದರೆ ಅವರು. ಅವರು ಈ ಜಗತ್ತಿಗೆ ವಿನಾಶಕರನ್ನು ಕೇಳಿದ್ದೇವೆ. ಅಂತಕ ಯಮ ರುದ್ರದೇವರ ಅಗತ್ಯ ಇಲ್ಲ,
ಯಮನ ಭ್ರಾತನಾಗಿರ್ತಕ್ಕಂತಹ ಮೃತ್ಯು ದೇವತೆ ಅಗತ್ಯ ಇಲ್ಲ, ಅಂತಕನಾದ ಯಮನ ಅಗತ್ಯ ಇವನೇನೆ, ಇವನೇ ಇವರೇ ಎಲ್ಲ ಲೋಕಕ್ಕೂ ಪ್ರಳಯವನ್ನುಂಟು ಮಾಡ್ತಾನೆ, ಅದು ಭಯಾನಕ. ಈ ರೀತಿಯಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಮಂದಹಾಸದಿಂದ ಚತುರ್ಮುಖ ಬ್ರಹ್ಮದೇವರು ಒಂದು ಮಾತು ಆಡಿದರಂತೆ. ಚುಟುಕಾದ ಮಾತು ತುಂಬ ಅರ್ಥವತ್ತಾಗಿದೆ, ದೊಡ್ಡವರು ಹೆಚ್ಚು ಮಾತಾಡೋದಿಲ್ಲ. ಹೆಚ್ಚು ಮಾತಾಡಿದ್ರೆ ಕೆಲವರು ಮಾಡ್ತಾರೆ, ಅರ್ಥವೇ ಇರೋಲ್ಲ. ದೊಡ್ಡವರು ಮಾತಾಡೋದು ಸ್ವಲ್ಪ, ಆದರೆ ಅರ್ಥ ಜಾಸ್ತಿ. ಪ್ರಕೃತಿಯ ಮಿತಭಾಷಣ ಮಹೀಯಾಂಶ, ಸಹಜವಾಗಿ ಸ್ವಾಭಾವಿಕವಾಗಿ ಅಲ್ಪ ಮಾತನಾಡೋರು ದೊಡ್ಡವರು. ಹಾಗಾಗಿ ಯೋ ಯೋಗಕ್ಷೇಮಿತ ಜಾತಾನಃ ಏನ ಇದಂ. ನೋಡಿ, ಪರಮಾತ್ಮ ನಮ್ಮ ಎಲ್ಲರ ಯೋಗಕ್ಷೇಮ. ಏನು ಯೋಗಕ್ಷೇಮ? ಪರಮಾತ್ಮ ಏನು ಹೇಳಿದ ಅಂದರೆ, ಚತುರ್ಮುಖ ಬ್ರಹ್ಮದೇವರು ಏನು ಹೇಳಿದರು ಅಂದರೆ, ಹರಿ ಇದ್ದಾನಲ್ಲ ಅವನು ನಮಗೇನು ಲಭ್ಯವಾಗಿಲ್ಲೋ ಅದನ್ನು ಹೊಂದಿಸು, ಹೊಂದಿದ ಪದಾರ್ಥ ಕೊನೆಯ ತನಕ ನಮ್ಮ ರಕ್ಷಣೆ. ಇದನ್ನು ಮಾಡುವ ಇದೆರಡನ್ನೂ ಅವನೇ ಮಾಡುವ. ಭಗವಂತ ತಾನು ಮಾಡಬೇಕು ರಾವಣಾದಿಗಳ ಹನನ ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ, ತಾನು ಮಾಡಬೇಕೆಂದು ಇಚ್ಛೆ ಪಟ್ಟಿದ್ದಾರೆ. ಹಾಗಾಗಿ ಅವನೇ ಸಂಕಲ್ಪ ಮಾಡಿದ್ದಾನೆ ನಾನು ಮಾಡಬೇಕು ಅಂತ. ಬೇರೆಯವರೇ ಈ ಅವಧ್ಯರಾದಂತಹ ರಾಕ್ಷಸನ್ನು ಕೊಲ್ಲಿಕ್ಕೆ ಶಕ್ತಿ ಇಲ್ಲ, ಹಾಗಾಗಿ ಅವನೇ ಸಂಕಲ್ಪ ಮಾಡಿದ್ದಾರೆ ಅಂತ ಹೇಳಿದರು. ನಾವೆಲ್ಲರೂ ಕೂಡ ಆ ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅವನ ಪರವಶರಾಗಿ ಎದ್ದು ಮೂಗಿನ ದಾರವನ್ನು ಹಿಡಿದ ಆ ಗಾಡಿ ಓಡಿಸುವವನ ವಶದಲ್ಲಿ ಇದ್ದು ಗಾಡಿ ಎಳೆಯುತ್ತದೆ ಭಾರವನ್ನು ಬರುವಂತೆ ಅವನ ಆದೇಶದ ಕಾರ್ಯಭಾರವನ್ನು ನಾವೆಲ್ಲರೂ ಕೂಡ ಮೂಗುದಾರ ಹಾಕಿದ ಎತ್ತಿನಂತೆ ಅವನ ಪರವಶರಾಗಿ ನಾವು ಮಾಡ್ತಕ್ಕಂಥ ನಾವು ಅವನ ಕಿಂಕರ. ಆ ಪರಮಾತ್ಮನೇ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಇಷ್ಟು ಹೇಳಿ ರುದ್ರದೇವರು ಕೂಡಿಕೊಂಡು ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳ ಜೊತೆಗೆ ಸೇರಿಕೊಂಡು ಕ್ಷೀರ ಸಮುದ್ರಕ್ಕೆ ಉತ್ತರ ತೀರಕ್ಕೆ ಬಂದಿದ್ದಾರೆ. ಯಾಕೆಂದರೆ ನೋಡಿ, ದೇವತೆಗಳು ಪ್ರಾಬ್ಲಮ್ ಆಯಿತು, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ತಲೆ ವಿಷಯ ಆಯಿತು. ಎಲ್ಲಿ ಹೋದರು? ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋದರು. ಚತುರ್ಮುಖರು ನಾವೇನು ಮಾಡುವ ಹಾಗಿಲ್ಲ, ನಾವು ಬರತಂತ್ರ ನಾವೇ ವರ ಕೊಟ್ಟರು ಸಿಕ್ಕಾಕೊಂಡಿದ್ದೇವೆ, ನಾನೇ ವರ ಕೊಟ್ಟಿದ್ದೆ ಸಾಯಬಾರದು ಅಂತ. ಈಗ ನಾನೇ ಸಾಯಿಸ್ಲಿಕ್ಕಾಗಲ್ಲ, ಹೀಗಾಗಿ ಬಿಟ್ಟಿದೆ. ಅವರಿಗೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕಾಗಿಲ್ಲ, ಕೊನೆಗೆ ದೇವರಂತಾನೆ ಹೌದು ಕ್ಷೀರ ಸಮುದ್ರ ಶಾಯಿಯಾದ ಆ ಭಗವಂತನ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾರೆ. ಪ್ರತಿಬಿಂಬಿವ ಪಶ್ಯನ್ ಭಗವತ್ಕೀರ್ತಿ ವಾರಿದೆ ಪೀಯೂಷ ವಾರಿಂ ಹಾರ ಗೌರವ ಪೀಯೂಷ ಭೋಜನ. ಸಮುದ್ರ ವರ್ಣನೆ ಮಾಡಬೇಕು, ಒಂದು ಕಾವ್ಯದ ರಕ್ಷಣ. ಈಗ ಈ ಸಂಗ್ರಹ ರಾಮಾಯಣ ಒಂದು ರೀತಿಯಾಗಿ ಕಾವ್ಯವಾದ್ದರಿಂದಾಗಿ ಕಾವ್ಯದಲ್ಲಿ ವರದ ವರ್ಣನೆ, ಸಮುದ್ರ ವರ್ಣನೆ, ಪರ್ವತದ ವರ್ಣನೆ ಎಲ್ಲ ಇರಬೇಕು. ಹಾಗಾಗಿ ಸಮುದ್ರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪರಮಾತ್ಮನ ಕೀರ್ತಿ ಬೆಳ್ಳಗಿರತ್ತೆ, ಪರಮಾತ್ಮನ ಕೀರ್ತಿಯ ಸಮುದ್ರಕ್ಕೆ ಸದೃಶವಾಗಿತ್ತು. ಏನಪ್ಪ ಪರಮಾತ್ಮನ ಕೀರ್ತಿಯ ಪ್ರತಿಬಿಂಬ ಇಲ್ಲೇನಾದರೂ ಬಂದಿದೆಯಾ? ಅದು ಯಾಕೆ ಹಾಗೆ ಅಂತ, ಪರಮಾತ್ಮನ ಕೀರ್ತಿ ಕವಿಗಳೆಲ್ಲ ಕೀರ್ತಿಯನ್ನು ಒಳ್ಳೆ ಬೆಳ್ಳಗೆ ಹೇಳುವ ಕ್ರಮ. ಕ್ಷೀರ ಸಮುದ್ರ ಹೇಗಿದೆ ಅದು ಬೆಳ್ಳಗಿದೆ, ಪರಮಾತ್ಮನ ಕೀರ್ತಿ ಎಂಬ ಸಮುದ್ರ ಹೇಗೆ ಬೆಳ್ಳಗೋ ಅದರ ರಿಫ್ಲೆಕ್ಷನ್ ಅದರ ಪ್ರತಿಬಿಂಬವೇ ಕ್ಷೀರ ಸಮುದ್ರ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಬೆಳ್ಳಗಿದೆ ಅಂತ ಹಾರಗೌರ ಮುತ್ತಿನ ಹಾರದಂತೆ ಬೆಳ್ಳಗಾಗಿರ್ತಕ್ಕಂಥ ಸಮುದ್ರದ ಹತ್ರ ಬಂದಿದ್ದಾರೆ. ಪೀಯೂಷ ಭೋಜನ, ಅಮೃತವನ್ನು ಪಾನ ಮಾಡಿದ ದೇವತೆಗಳು. ಪುರಾಯಿತಂ ಪುರರಿಪೋ ಮಣಿರಾಜಿ ವಿರಾಜಿತಂ ಸಾಲಾಯ ಮಾನೈ ಉತ್ತುಂಗೈ ತರಂಗೈ ಪ್ರಶೋಭಿತಂ ಅಂತ ಅಂದರೆ ತುಂಬ ಸಮುದ್ರವನ್ನು ವರ್ಣನೆ ಮಾಡ್ತಾರೆ. ಕ್ಷೀರ ಸಮುದ್ರದನ್ನು ಅಲ್ಲಿ ತೀರಕ್ಕೆ ಉತ್ತರ ತೀರಕ್ಕೆ ಹೋಗಿ ಅಲ್ಲಿ ರುದ್ರದೇವರು ಬ್ರಹ್ಮದೇವರು ಮೊದಲಾದವರೆಲ್ಲ ಸಂತುಷ್ಟ ಮನಸ್ಸನ್ನು ಆ ಸಂತುಷ್ಟ ಮನಸ್ಸಿನಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ವಿಷ್ಟರಶವ ಪರಮಾತ್ಮನಿಗೆ ವಿಷ್ಟರಶವ ಅಂತ. ವಿಷ್ಟರಶವ ಅಂದರೆ ವಿಷ್ಟರ ಅಂದರೆ ವಿಸ್ತರ,
ವಿಸ್ತಾರ ಅಂದರೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ. ಶ್ರವ ಅಂದರೆ ಕೀರ್ತಿ. ಕೆಲವರದ್ದು ಕೀರ್ತಿ ಅವರವ್ರ ಮನೆ ಒಳಗೆ ಮಾತ್ರ ಇರುತ್ತೆ, ಅವ್ರ ಮನೆ ಹೊರಗೆ ಹೋಗೋದೇ ಇಲ್ಲ. ಏನ್ರಿ ಮನೆಯಲ್ಲಿ ಮಾತ್ರ ಕೆಲವರದ್ದು ಕೀರ್ತಿ ಗ್ರಾಮದಲ್ಲಿ ಇರುತ್ತೆ, ಕೆಲವರ ಕೀರ್ತಿ ತಾಲೂಕು ಮಟ್ಟದಲ್ಲಿರುತ್ತೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ತಾಲೂಕು ಅಧ್ಯಕ್ಷರು, ಕೆಲವರದ್ದು ತಾಲೂಕು, ಕೆಲವರದ್ದು ಜಿಲ್ಲಾ, ಕೆಲವರದ್ದು ರಾಜ್ಯ, ಕೆಲವರದ್ದು ದೇಶ, ಕೆಲವರು ಅಂತಾರಾಷ್ಟ್ರೀಯ ಮಟ್ಟ. ಅದಕ್ಕಿಂತ ಒಂದು ಹೋಗಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ, ಅದು ಈ ಲೋಕದಲ್ಲಿ ಮಾತ್ರ. ಕೆಲವರದ್ದು ಈ ಲೋಕವನ್ನು ಮೀರಿ ಸ್ವರ್ಗಾದಿ ಲೋಕದಲ್ಲಿರುತ್ತೆ. ಪರಮಾತ್ಮನ ವ್ಯಾಪ್ತಿಯನ್ನು ದಿಗಂತ ವಿಶ್ರಾಂತವಾದದ್ದು ಅದು ಈ ಲೋಕದಲ್ಲಿ ಮಾತ್ರ ಇಲ್ಲ, ಮೂರು ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಭಗವಂತನ ಕೀರ್ತಿ ವ್ಯಾಪ್ತವಾದ ಕೀರ್ತಿ ಉಳ್ಳವರು. ಆದ್ದರಿಂದಾಗಿ ವಿಸ್ತಾರ ಅಂದರೆ ವಿಸ್ತಾರ, ವ್ಯಾಪ್ತ ಅಂತಹ ವ್ಯಾಪ್ತವಾದ ಕೀರ್ತಿ ಉಳ್ಳವನಾದ್ರಿಂದಾಗಿ ವಿಸ್ತಾರಶ್ರವ ಅಂತ ಆ ಭಗವಂತನಿಗೆ ಹೆಸರು. ಅಂತ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ನಮೋ ನಾಗೇಂದ್ರ ಶೈಲಾಯ ನಮೋ ನಾನಾ ವಿಲಾಸಿನಿ ನಮೋ ಅನಾದ್ಯಂತ ಮಧ್ಯಾಯ ನಮೋ ನಾರಾಯಣಾಯತೇ ವಿಪತ್ಯುತ್ಪತ್ತಿ ನಿಯತಿ ಸ್ಥಿತಿ ಜ್ಞಪ್ತಿ ಸಮಾವೃತ್ತಿ ಸತಿ ಭಕ್ತಿಂಚ ಜಗತಃ ಸ್ವಾಮಿನ್ನೇಕ ಕರೋತ್ಯಹೋ. ಪರಮಾತ್ಮ ಅಲ್ಲಿ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾಗಿ ಮಲಗಿರ್ತಕ್ಕಂತಹ ಆ ಭಗವಂತ ನಿನಗೆ ನಮಸ್ಕಾರ. ನಾನಾ ಅವತಾರವೆತ್ತಿ ಸೃಷ್ಟಿಯಾಗಿ ಲೀಲೆಯನ್ನು ತೋರುವವನೇ, ಆದಿ ಇಲ್ಲ, ಅಂತ್ಯ ಇಲ್ಲ, ಮತ್ತೆ ಇಲ್ಲ, ಏನ್ರಿ ಇದೇನಿದು? ಒಬ್ಬರಿಗೆ ಆದಿ ಇಲ್ಲ, ಅಂತ ಇಲ್ಲ, ಮತ್ತೆ ಇಲ್ಲ ಅಂದರೆ ದೇವರಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಮತ್ತೆ ಇಲ್ಲ. ದೇವರಿಗೆ ಆದಿ ಇಲ್ಲಂದರೆ ಕಾರಣ ಇಲ್ಲ, ಯಾರೂ ಕಾರಣ ಇಲ್ಲ, ಜನಕರಿಲ್ಲ. ದೇವರಿಗೆ ಮಧ್ಯ ಇಲ್ಲಂದರೆ ಪಾಲಕರಿಲ್ಲ. ದೇವರಿಗೆ ಅಂತ ಇಲ್ಲಂದರೆ ನಾಶ ಮಾಡೋರು ಯಾರಿಲ್ಲ. ದೇವರ ಸೃಷ್ಟಿ ಮಾಡಿದವರು ಯಾರಿಲ್ಲ, ದೇವರನ್ನು ಪಾಲನೆ ಮಾಡೋರು ಯಾರಿಲ್ಲ, ದೇವರನ್ನು ಹನನ ಮಾಡೋರು ಯಾರಿಲ್ಲ. ಮಾರಕ ಇಲ್ಲ, ಪಾಲಕ ಇಲ್ಲ, ಜನಕ ಇಲ್ಲ, ಜನಕ ಇಲ್ಲ, ಪಾಲ ರಕ್ಷಕ ಇಲ್ಲ, ಮತ್ತೇನಿಲ್ಲ. ಸಂಹಾರಕರ್ತ ಇಲ್ಲ, ಹನನಕರ್ತ ಇಲ್ಲ, ಮೂರು ಇಲ್ಲ, ಅಂತಕ ಇಲ್ಲ, ಅಂತಕಂತ ನಾಶ ಮಾಡೋ ಅಂತಹ. ಆದರೆ ನೀನು ಮಾತ್ರ ಜಗತ್ತಿಗೆ ವಿಪತ್ತು ಅಂದರೆ ಸಂಹಾರ, ಉತ್ಪತ್ತಿ ಅಂದರೆ ಹುಟ್ಟು, ನಿಯತಿ ಅಂದರೆ ತತ್ತದ್ ವ್ಯಾಪಾರದಲ್ಲಿ ಪ್ರೇರಣೆ, ಸ್ಥಿತಿ ಅಂದರೆ ರಕ್ಷಣೆ, ಜ್ಞಪ್ತಿ ಅಂದರೆ ತಿಳುವಳಿಕೆ, ಸಮಾವೃತ್ತಿ ಅಂದರೆ ಅಜ್ಞಾನ, ಶ್ರುತಿ ಅಂದರೆ ಸಂಸಾರ, ಮುಕ್ತಿ ಅಂದರೆ ಮೋಕ್ಷ. ಇದೆಲ್ಲವುದನ್ನು ಏಕಾಕಿಯಾಗಿ ನೀನು ಕೊಡ್ತಾನೆ, ಕೊಡ್ತಾ ಇದ್ದಪ್ಪ. ನಿನ್ನ ಒಂದೊಂದು ಗುಣವೂ ಅನಂತ, ಒಂದೊಂದು ಗುಣ ಇದೆ, ಸಾಮೂಹಿಕವಾದ ಗುಣವೂ ಅನಂತ, ಒಂದೊಂದು ಗುಣವೂ ಅನಂತ. ಒಂದು ಗುಣ ಅದಕ್ಕೆ ಅಂತ ಇಲ್ಲ ಅಂದರೆ ಮಿತಿ ಇಲ್ಲ, ಲಿಮಿಟೇಷನ್, ಇಷ್ಟೇ ಲಿಮಿಟ್ ಅಂತಿಲ್ಲ, ಅವಧಿಯೇ ಇಲ್ಲ. ಒಂದು ಸೀಮಿತವಾದ ಸೀಮೆಯನ್ನು ಮೀರಿದ ಅವಧಿ ಇಲ್ಲದ ಗುಣ. ಮತ್ತೆ ಲೆಕ್ಕ ಮಾಡಲಿಕ್ಕೆ ಹೋದರೆ ಲೆಕ್ಕಕ್ಕೆ ಸಿಗುವುದಿಲ್ಲ, ಅನಂತ ಸಂಖ್ಯೆಯೇ ಇಲ್ಲ, ಲೆಕ್ಕ ಮಾಡಲಿಕ್ಕೆ ಬರೋಲ್ಲ, ಲೆಕ್ಕಕ್ಕೆ ನಿಲುಗದೇ ಇದ್ದಂತಹ ಗುಣಗಳು, ಒಂದೊಂದು ಗುಣ ಅಳತೆಗೆ ಸಿಗುವುದಿಲ್ಲ. ಆದ್ದರಿಂದಾಗಿ ಮೈಯನಂತ ಗುಣವನಂತೆ ಗುಣತೋ ಅನಂತ ವಿಗ್ರಹ ಅಂತ ಭಾಗವತದಲ್ಲಿ ತಾನೇ ಭಗವಂತ ಹೇಳ್ಕೊಂಡಿದ್ದಾನೆ. ನಾವೆಲ್ಲರೂ ಕೂಡ ಸೇರಿದರೂ ಕೂಡ ಒಳ್ಳೆ ಬುದ್ಧಿವಂತರು ಇವತ್ತಿಗೂ ಗುಣಗಾನ ಮಾಡ್ತಾ ಇದ್ದೇವೆ, ಅವರ ಗುಣಗಾನ ಮಾಡಿ ಮುಗಿಸ್ಲಿಕ್ಕೆ ನಮಗಾಗಿಲ್ಲ, ಇನ್ನು ಮನುಷ್ಯರಿಗೆ ಮೊದಲಾದವರಿಗೆ ಆಗುತ್ತಿಲ್ಲ ಅಂತೇನು ಹೇಳ್ತಕ್ಕಂಥದ್ದು. ಇಷ್ಟು ಹೇಳಿ ಏನು ಪರಮಾತ್ಮನ ಹತ್ರ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಯಾವನ್ನ ನಿಂದಹದಿ ರಾವಣ ನಾಮ ವನ್ಯೇ ವಿಶ್ವಂಚ ದಾಶರ ನಿಭೂಯ ಉಪೇತ್ಯ ತಾವತ್ ತನ್ನಾಲುಕಂ ಶಮಯ ವೀರ್ಯ ಸಮುದ್ರ ಪೂರೈಹಿ ಭಕ್ತಾನ್ ಅನನ್ಯ ಶರಣಾನ ಗುರುವೀರ ತಾಪಾನ್ ರಪಾ. ರಾವಣವೆಂಬ ಬೆಂಕಿ ಈ ಜಗತ್ತನ್ನು ಸುಡ್ತಾ ಇದೆ, ಆದಷ್ಟು ಶೀಘ್ರದಲ್ಲಿ ಪರಮಾತ್ಮ ನೀನು ದಾಶರಥಿ ಭೂಯ, ದಾಶರಥಿ ದಶರಥ ರಾಜರ ಮಗನಾಗಿ ಪುತ್ರತ್ವವನ್ನು ಹೊಂದಿ ನೀನು ಈ ಬೆಂಕಿ ವಿಶ್ವಕ್ಕೆ ಬಿದ್ದ ರಾವಣ ಎಂಬ ಬೆಂಕಿ ದಹನ ಮಾಡ್ತಾ ಇದೆ. ಆ ಬೆಂಕಿಯನ್ನು ಆರೈಸುವ ಕೆಲಸ ನೀನು ಮಾಡಬೇಕು. ಹೇಗೆ? ವೀರ್ಯ ಸಮುದ್ರ ಪೂರೈಹಿ, ನಿನ್ನ ಸಾಮರ್ಥ್ಯ ಪರಾಕ್ರಮ ಎಂಬಂತಹ ಸಮುದ್ರದ ನೀರಿನ ಪ್ರವಾಹವನ್ನು ಚೆಲ್ಲಿ
ಎಲ್ಲ ರಾವಣ ಎಂಬ ಅಗ್ನಿಯನ್ನು ಶಮನ ಮಾಡಬೇಕು. ಆ ರಾವಣ ಎಂಬ ಅಗ್ನಿಯಿಂದ ಆದ ತಾಪವನ್ನೆಲ್ಲ ನೀಗಿಸಬೇಕು. ಈ ಭಕ್ತರಿಗೆ ನೀನು ರಕ್ಷಣೆ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇಂಥ ಕೆಲಸ ಮಾಡು. ರಾವಣ ಎಂಬ ಅಗ್ನಿಯನ್ನು ನೀನು ನಿನ್ನ ವೀರ್ಯ ಎಂಬಂತಹ ಪರಾಕ್ರಮ ಎಂಬಂತಹ ಸಮುದ್ರದ ಜಲದ ಪ್ರವಾಹದಿಂದ ಅದನ್ನು ತಣಿಸಿ ಯಾವ ಫೈರ್ ಎಂಜಿನಿಗೆ ಹೋದರೂ ಕೂಡ ಈ ಬೆಂಕಿ ಶಮನ ಮಾಡಲಿಕ್ಕಾಗಲ್ಲ. ನೀನೇ ನಿನ್ನ ಸಾಮರ್ಥ್ಯ ಎಂಬ ಸಮುದ್ರದ ಪ್ರವಾಹವನ್ನು ಚೆಲ್ಲಿ ಅದನ್ನು ನಾಶ ಮಾಡಬೇಕು ಆ ಅಗ್ನಿಯನ್ನು. ಈ ರೀತಿಯಾಗಿ ದೇವತೆಗಳೆಲ್ಲ ಸ್ತೋತ್ರ ಮಾಡುವಾಗ ಪುರಾಣ ಪುರುಷನಾದ ಭಗವಂತ ಪುರಾಣ ಮೂರ್ತಿ ಪುರಾ ಬಹಳ ಹಿಂದಿನದ್ದಾದರೂ ಕೂಡ ಅಣ ಅಣ್ಣ ಅಣ ಅವ ಸುಂದರವಾಗಿ ಒಳ್ಳೆ ತಾರುಣ್ಯದಲ್ಲಿ ಇರ್ತಕ್ಕಂತಹ ಉದಯಿಸಿ ಬರ್ತಕ್ಕಂಥ ಸೂರ್ಯನಂತೆ ಹೊಂಬಣ್ಣವುಳ್ಳ ಪೀತಾಂಬರಧಾರಿಯಾದ ವಿಶಿಷ್ಟವಾದ ಆಭರಣದಿಂದ ಕೂಡಿದ, ಯಾಕಂದರೆ ಶೋಭನವಾದ ಆಭರಣಗಳಿಂದ ಕೂಡಿದ ಮತ್ತು ವಿಶೇಷವಾದ ಕೌಸ್ತುಭವನಿಂದ ಧಾರಣ ಮಾಡಿದ ಮನೋಭಿರಾಮನಾದ ಮನಸ್ಸಿಗೆ ಆನಂದ ಕೊಟ್ಟಕ್ಕಂಥ ಭಗವಂತ ದೇವತೆಗಳ ಎದುರು ಪ್ರತ್ಯಕ್ಷರಾಗಿ ಬಿಟ್ಟಂತೆ. ಇಲ್ಲಿಗೆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಪ್ರತ್ಯಕ್ಷನಾಗಿ ಭಗವಂತ ಕಾಣಿಸಿಕೊಂಡ ಎಂಬ ಮಾತು ಎರಡನೇ ಸರ್ಗದಲ್ಲಿ ಮುಗಿತಾ ಇದೆ. ಮೂರನೇ ಸರ್ಗದಲ್ಲಿ ಶ್ರೀಹರಿ ಅವರಿಗೆ ಏನು ಅಭಯ ಪ್ರದಾನ ಮಾಡಿ ಮುಂದೆ ಏನು ಕಥೆ ನಡೀತು ಎಂಬುದನ್ನು ಹೇಳ್ತಾ ಇದ್ದಾರೆ. ಮಂದ ಹಾಸೆಂದು ಮಹಸ ನಂದಯನ್ ದೇವತಾ ಹರಿ ಸಾದ್ವಶಮಯತ್ ಮೇಘ ಗಂಭೀರಯ ಗಿರಾ. ಮಂದಹಾಸ ಎಂಬ ಇಂದು ಚಂದ್ರನ ಕಾಂತಿಯಿಂದ ಮಂದಹಾಸವೇ ಒಂದು ಚಂದ್ರ ಇದ್ದ ಹಾಗೆ ಆ ಚಂದ್ರನ ಕಾಂತಿ ಬೆಳದಿಂದ ಮಂದಹಾಸ ಎಂಬ ಚಂದ್ರನ ಬೆಳದಿಂಗಳಿಂದ ದೇವತೆಗಳನ್ನು ಸಂತೋಷ ಪಡ್ತಾ ಸಾದ್ವಶಮಯ ದೇವತೆಗಳ ರಾವಣಿಂದ ಆಗಿರ್ತಕ್ಕಂಥ ಭಯವನ್ನು ತನ್ನ ಮೇಘದಂತೆ ಗಂಭೀರವಾದ ಧ್ವನಿಯಿಂದ ಮಾತಿನಿಂದ ಶಮನಗೊಳಿಸ್ತಾ ಅವರನ್ನು ಅವರ ದುಃಖವನ್ನೆಲ್ಲ ಪರಿಹಾರ ಮಾಡಿದ. ಏನು ಹೇಳ್ತಾನೆ ಅಂದರೆ ನಿರ್ಜರ ವಿಜ್ವರ ಸ್ವಸ್ಥ ಸ್ವಸ್ಥ ಭವತ ಮಾತಿನ ಅಪಿತ್ರೈರೋಗ್ಯ ದೈನಂ ವತ್ಸಾವತ್ಸಾದಿ ಓರಿಪಂ. ನಿಮಗೆ ಮುಪ್ಪಿಲ್ಲ ದೇವತೆಗಳಿದ ಮುಪ್ಪಿಲ್ಲದ ಅವರಾದ್ರೆ ನಿಮಗೆ ನಿರ್ಜರ ಅಂತ ಹೆಸರು. ವಿಜ್ವರ ನಿರ್ಜರರಾದ ನೀವು ಜ್ವರ ಅಂತ ಜ್ವರವನ್ನು ಗೆದ್ದಿದ್ದೀರಿ, ಜ್ವರವನ್ನೂ ಮೀರುತ್ತೀರ, ನಿಮಗೆ ಜ್ವರ ಏನು ಬರೋದಿಲ್ಲ. ಜ್ವರ ಅಂದರೆ ರಾವಣ ನಿಮಿತ್ತ ಸಂತಾಪ, ಜ್ವರ ಸಂತಾಪೆ. ರಾವಣ ನಿಮಿತ್ತ ನಿಮಗೇನೊಂದು ಸಂತಾಪವಿದೆ ಅದನ್ನು ನೀವು ಬಿಟ್ಬಿಟ್ರಿ. ಸ್ವಸ್ಥ ಹೋಗಿ ಸ್ವಸ್ಥ ಭವನ. ಮಾನಸಿಕವಾಗಿ ನೀವೆಲ್ಲ ಆರೋಗ್ಯವನ್ನು ಕೆಡಿಸಿಕೊಳ್ಬೇಡ್ರಿ, ಆರಾಮದಲ್ಲಿ ಇರ್ತೀರಿ ನೀವು ಅಂತ. ನಿಮ್ಮ ಲೋಕದಲ್ಲಿ ನೀವು ಸ್ವಸ್ಥ ಭವನ ಸ್ವರ್ಗದಲ್ಲಿ ಇದ್ದವರಾಗಿ ಆರಾಮವಾಗಿ ಇರ್ರಿ, ಸ್ವಾಸ್ಥ್ಯವಂತರಾಗಿ ಮಾನಸಿಕ ಸ್ವಾಸ್ಥ್ಯವನ್ನು ಕೆಡಿಸ್ಕೊಳ್ಬೇಡ್ರಿ, ಆರಾಮವಾಗಿ ನಿಮ್ಮ ಸ್ವರ್ಗದಲ್ಲಿ ಇರ್ರಿ, ಭಯಬಿಡ್ರಿ. ಏನು ನಾನು ಮೂರು ಲೋಕದ ವರಬಲದಿಂದ ಅವರು ಗೆದ್ದಿದ್ದರೂ ಕೂಡ ನಾನು ಅವರನ್ನು ಬೇಗ ಅವರನ್ನು ಖಂಡಿತವಾಗಿ ಕೂಡ ವತ್ಸ್ಯ ವಧ ಹಿಂಸಾಯ ಬಂದೇ ತೀರ್ತೇನೆ ಅಂತ ರಾಮದೇವರು ಅಲ್ಲ ಪರಮಾತ್ಮ ಹೇಳಿದ. ಕಿವಿಗೆ ಅತ್ಯಂತ ಅಮೃತದ ಮಾತನ್ನು ಕೇಳಿದ. ಎಲ್ಲ ದೇವತೆಗಳು ಎಲ್ಲರೂ ಕೃತಜ್ಞರಾದರು. ಎಲ್ಲ ಸಂತಾಪವನ್ನು ಬಿಟ್ಟು ಆ ನಿರಾತಂಕದಿಂದ ತಮ್ಮ ತಮ್ಮ ಲೋಕಕ್ಕೆ ಸ್ವರ್ಗಕ್ಕೆ ಹೋದರು. ಇತ್ತ ರಾಜ ದಶರಥ ಮಹಾರಾಜ ಪುತ್ರೇಷ್ಠಿ ಯಾಗದಿಂದ ಆ ಯಾಗ ಮಾಡಿದಾಗ ಆ ಹೋಮಕುಂಡದ ಅಗ್ನಿಯಿಂದ ನಾರಾಯಣನ ಆದೇಶ ಪ್ರಕಾರ ಒಬ್ಬ ಮಹಾನುಭಾವ ಪ್ರಜಾಪತಿಗೆ ಸಂಬಂಧಪಟ್ಟ ಚತುರ್ಮುಖ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಒಬ್ಬ ಪುರುಷ ಅವನ ದೂತನಂತೆ ಇರ್ತಕ್ಕಂಥವನು ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದವನು ಒಳ್ಳೆಯ ದೇದೀಪ್ಯಮಾನವಾಗಿ ಕೈಯಲ್ಲಿ ಒಂದು ಸುವರ್ಣದ ಪಾತ್ರೆಯಲ್ಲಿ ಪಾಯಸವನ್ನು ಹಿಡ್ಕೊಂಡು ಬಂದು ಇದು ಪುತ್ರಿಯಂ ಇದನ್ನು ಸ್ವೀಕಾರ ಮಾಡಿದರೆ ಪುತ್ರ ಪ್ರಾಪ್ತಿ ಆಗ್ತಾ ಇದೆ ಅಂತ ಕೊಟ್ಟು ಅದೇ ಅಗ್ನಿಯಿಂದ ಮೇಲಕ್ಕೆ ಬಂದಿದ್ದಾರೆ. ಪ್ರಜಾಪತಿಯ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಒಬ್ಬ ದೂತ ಕೊಟ್ಟ ಅಂತ ಸೀದಾ ಹೊರಟೆ ಅಗ್ನಿಯಲ್ಲೇ ಅಂತರ್ಧಾನ ಆಗ. ಕೌಸಲ್ಯಾಂ ಅಥ ಕಲ್ಯಾಣಿ ಆ ಹೂಯ ಮಹಿಷೀಂ ಪ್ರಿಯಾಂ
ಪರಮಾನ್ನಾದರು ಅರ್ಧಂ ಪರಂ ತಸ್ಯೈ ನರಾಧಿಪಃ. ಏನ್ರಿ ಎಷ್ಟು ಜನ ಇದ್ದಾರೆ, ಒಬ್ಬಳಿಗೆ ಕೊಟ್ರೆ ಮತ್ತೆಲ್ಲ ಗಡಾಡ್ತಾರೆ, ಒಬ್ರಿಗೆ ಕೊಟ್ಟರು ಇನ್ನೊಂದು ಪ್ರಾಪ್ತ ಆಗುತ್ತೋ ಇಲ್ಲೋ ಯಾರಿಗೋ, ಎಲ್ಲರಿಗೂ ಕೊಟ್ಟನವಲ್ಲ. ಮೂರು ಮಂದಿ ಪತ್ನಿಯರು ದಶರಥ ಮಹಾರಾಜನಿಗೆ ಶ್ರೇಷ್ಠ ಪ್ರಸಿದ್ಧ ಪತ್ನಿಯರು. ಆ ಪಾಯಸ ಕೊಟ್ಟಾಗ ಆ ಬಂದಾಯ ಪಾತ್ರೆಯಲ್ಲಿ ಪಾಯಸ ಕೊಟ್ಟಿದ್ದಾನೆ. ಅಂದರೆ ಪಾಯಸ ಅಂದ್ರೆ ಏನ್ರಿ, ಈಗ ಪಾಯಸದಲ್ಲಿ ಹಾಲೇ ಹಾಕಲ್ಲ, ಹಾಲೇ ಹಾಕದ ಪಾಯಸ ಏನು ಪಾಯಸ ಅಂದರೆ ಏನ್ರಿ, ಪಾಯ ಅಂದರೆ ಹಾಲಿನಿಂದ ಕುದಿಸಬೇಕು, ಹಾಲಿನಿಂದ ಕುದಿಸೋದೇ ಏನಾಗತ್ತೆ, ಹಾಲಿನಿಂದ ಪಕ್ವವಾದದ್ದೇ ಏನು ಪಾಯಸ. ಹಾಲಿನಿಂದ ಪಕ್ವ ಆಗಿರೋದು ಪಾಯಸ ಅಲ್ಲ, ಪಾಯಸ ಸಂಬಂಧಿ ಪಯದ ಹಾಲು. ಅದನ್ನು ಅರ್ಧ ಭಾಗವನ್ನು ಏನು ಮಾಡಿದ, ಒಳ್ಳೆ ಪುತ್ರ ಪ್ರಾಪ್ತಿ ಕಾರಣವಾದ ಅರ್ಧ ಭಾಗವನ್ನು ನೆಚ್ಚಿನ ಪತ್ನಿಯಾದ ಕೌಶಲ್ಯಕ್ಕೆ ಬದಲು ಕೊಟ್ಟಂತೆ ಅವಳು ಹಿರಿಯಳು. ಅದಾದ ನಂತರ ಮತ್ತೆ ಅರ್ಧ ಭಾಗ ಇತ್ತು, ಅದರಲ್ಲಿ ಮತ್ತೆ ಅರ್ಧ ಮಾಡಿದ, ಅರ್ಧದಲ್ಲಿ ಅರ್ಧ ಅರ್ಧ ಕೊಟ್ಟಿದ್ದ, ಅರ್ಧ ಆಯೋಗ ಕೊಟ್ಟಿದ್ದ ಕೌಶಲ್ಯ ಕೊಟ್ಟು, ಮತ್ತೆ ಅರ್ಧ ಭಾಗ ಇತ್ತು, ಅರ್ಧದಲ್ಲಿ ಅರ್ಧ ಮಾಡಿದ ವಿಭಾಗ ಮಾಡಿ ಪರಮಾತ್ಮ ನೆನೆತ ಪವಿತ್ರವಾಗಿರ್ತಕ್ಕಂಥ ಆ ಪಾಯಸವನ್ನು ಸುಮಿತ್ರ ದೇವಿಗೆ ಕೊಟ್ಟಿದ. ಭಾಳ ಹೇಳ್ತಾರೆ ಸುಸ್ಮಿತ ಅವಳಿಗೆ ಹೆಸರು, ಎಲ್ಲರೂ ಇಡ್ತಾರೆ ಸ್ಮಿತಾ ಅಂತ, ಅದು ಅಸ್ಮಿತವೇ ಜಾಸ್ತಿ ಅದರಲ್ಲಿ, ಮತ್ತೆ ಆಸೆ ಇದ್ದೇನೆ ಮುಖ ಗಟ್ಟಾಕೊಂಡೇ ಇರೋದು, ಆದರೂ ಸ್ಮಿತ ಆಚಾರ ಅರ್ಥವೇ ಇಲ್ಲ, ಮುಖ ಗಂಟು ಹಾಕೊಂಡೇ ಇದ್ದರೆ ಆದರೆ ಸುಸ್ಮಿತ ಅಂತಿಗಳನ್ನು ಸುಮಿತ್ರೆಗೆ ಹೇಳುವ ಕಾರಣ ಏನಂದರೆ, ಎಲ್ಲ ಪರಸ್ಪರವಾಗಿ ರಾಜ ಅದನ್ನು ಕಾರಣ ಕೊಡ್ತಾ ಇದ್ದಾರೆ ಯಾಕೆ ಅವಳು ಸುಸ್ಮಿತ ಅಂತ. ಅವಳು ಎಂದಾದರೂ ಕೂಡ ವಿಶೇಷವಾಗಿ ಎಲ್ಲಾದರೂ ಕಲಹ ಆದರೆ ಅಂದರೆ ಕೌಸಲ್ಯ ಮತ್ತು ಸ್ವಲ್ಪ ಕೈ ಕೈಗೆ ಅಷ್ಟಕ್ಕಷ್ಟೇ, ಇಬ್ಬರು ಸವತಿಯರು ಕಲಹ ಮಾಡಿಕೊಂಡ್ರೆ ಪಾಪ ಪಕ್ಕದಲ್ಲಿ ನಿಂತು ಅವರಿಬ್ಬರನ್ನೂ ಸಮಾಧಾನ ಮಾಡ್ತಾ ಸ್ಮೈ ಮಂದಹಾಸ ಬಿಂತ ನಿಂತ್ಕೊಳ್ತಾಳಂತೆ. ಯಾರು ಯಾರು ಇವಳು ಸುಮಿತ್ರ, ಇವಳು ಮುಖ ಗಂಟು ಹಾಕೊಂಡು ಯಾರೋ ಪರವಾಗಿ ಏನು ಮಾಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅವಳಿಗೆ ಏನಂತ ಹೆಸರು ಸುಸ್ಮಿತ ಅಂತ ಅಂದರೆ ಅವಳಿಗೆ ಹೇಳ್ತಾರೆ ರಾಜಪಂಡಿತ. ಅವಳಿಗೆ ಅರ್ಧದಲ್ಲಿ ಅರ್ಧ ವಿಭಾಗ ಮಾಡಿಕೊಟ್ಟ, ಕೊನೆಗೆ ಒಂದು ಅರ್ಧ ಉಳಿದಿತ್ತಲ್ಲ ಆ ಅರ್ಧದಲ್ಲಿ ಮತ್ತೆ ಅರ್ಧ, ಎಷ್ಟು ವಿಭಾಗ ಅರ್ಧದಲ್ಲಿ ಮತ್ತೆ ಸುಮಿತ್ರ ಕೊಟ್ಟು ಅರ್ಧ ಭಾಗ, ಕೌಶಲ್ಯ ಕೊಟ್ಟ ಅರ್ಧ ಭಾಗ ಉಳಿದಿತ್ತು, ಅದನ್ನು ಅರ್ಧ ಭಾಗ ಮಾಡಿದ, ಅದನ್ನು ಯಾರಿಗೆ ಕೊಟ್ಟ ಸುಮಿತ್ರ ಕೊಟ್ಟ, ಮತ್ತೆ ಅರ್ಧ ಭಾಗ ಉಳಿತು, ಆ ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಭಾಗ ಮಾಡಿ ಯಾರಿಗೆ ಕೊಟ್ಟ ಅಂದರೆ ಕೈಗೆ ಕೊಟ್ಟ, ಮತ್ತೆ ಎಷ್ಟು ಉಳಿತು ಮತ್ತೊಂದು ಅರ್ಧ ಭಾಗ ಉಳಿತು, ಅದನ್ನು ಮತ್ತೆ ಉಳಿದ ಅರ್ಧ ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟ. ಯಾಕೆ ಮಕ್ಕಳ, ಯಾಕೆ ನಾಲ್ಕು ಮಕ್ಕಳಾಗಬೇಕಲ್ಲ ಸಾಮಾನ್ಯ, ಅದಕ್ಕೆ ನಾಲ್ಕು ವಿಭಾಗ ಮಾಡಿ ಕೊಟ್ಟಿದ್ದಾನೆ. ಅವರೆಲ್ಲ ಒಳ್ಳೆ ಪಾಯಸವನ್ನು ಭಕ್ಷಣೆ ಮಾಡಿದ್ರಿಂದಾಗಿ ಒಳ್ಳೆ ಶೋಭೆ ಬಂದಿದೆ. ಮಧುಕಾಲ ಗುಣಾನ್ ಭುಕ್ತ್ವ ಮಾಧವ್ಯ ಇವಸಲ್ಲತಾ. ವಸಂತ ಋತುವಿನಲ್ಲಿ ಎಲ್ಲ ಲತೆಗಳು ಬರ್ತವೆ, ಲತೆ ಆ ಲತೆಗಳೆಲ್ಲ ಏನು ವಸಂತ ಮಾಸದ ಒಂದು ಋತುವಿನ ಒಂದು ಗುಣದಿಂದ ಒಳ್ಳೆ ಶೋಭಿಸ್ತದೆ. ವಸಂತ ಋತುವಿನ ಗುಣಗಳು ಏನು ಅಂದರೆ ಕೋಗಿಲೆಗಳೆಲ್ಲ ಕೂಗ್ತವೆ, ದುಂಬಿಗಳೆಲ್ಲ ಚೇತಾರ ಮಾಡ್ತವೆ, ಇದು ವಸಂತ ಮಾಸದ ಒಂದು ವಿಶೇಷತೆ. ಆ ಗುಣದಿಂದ ವಸಂತ ಋತುವಿನ ಲತೆಗಳೆಲ್ಲ ಒಳ್ಳೆ ಶೋಭಿಸುವಂತೆ ಇವರೆಲ್ಲರೂ ಕೂಡ ಪಾಯಸದಿಂದ ಶೋಭಿಸ್ತಾ ಇದ್ದಾರೆ ನೋಡ್ರಿ. ದಶರಥ ಮಹಾರಾಜನಿಗೆ ಅಘ ಇಲ್ಲ, ಪುತ್ರ ಪ್ರಾಪ್ತಿಗೆ ಪ್ರತಿಬಂಧಕವಾದ ಪಾಪವೇ ಇಲ್ಲ, ಅವನಿಂದ ಈ ಎಲ್ಲ ಶ್ರೇಷ್ಠ ಸ್ತ್ರೀಯರು ಗರ್ಭಧಾರಣೆ ಮಾಡಿದ್ದಾರೆ. ನಿರ್ಮಲವಾದ ಶುಕ್ಲಪಕ್ಷದಿಂದ ಹತ್ತು ದಿಕ್ಕುಗಳು ಚಂದ್ರನನ್ನು ಆನಂದಕರನಾದ ಚಂದ್ರನನ್ನು ಏನು ಮಾಡ್ತಾರೆ ಧಾರಣೆ ಮಾಡುವಂತೆ ಯಜ್ಞಾಭಿಮಾನಿ ದೇವತೆಗಳು ಇಲ್ಲಿ
ಒಳ್ಳೆ ಶುಕ್ಲಪಕ್ಷದಿಂದ ಶುಭ್ರನಾದ ಶುದ್ಧನಾದ ಆ ಯಾವ ದಶರಥ ಮಹಾರಾಜನಿಂದ ಜಗದಾನಂದಕರವಾದ ಗರ್ಭವನ್ನು ಧಾರಣೆ ಮಾಡಿದ್ರು. ಹೇಗೆ ಶುಕ್ಲಪಕ್ಷದಿಂದ ನಿಗಭಿಮಾನಿ ದೇವತೆಗಳು ಚಂದ್ರನನ್ನು ಧಾರಣೆ ಮಾಡ್ತಾರೋ ಹಾಗೆ ಚತುರ್ಮುಖ ಬ್ರಹ್ಮದೇವರು ದಶರಥ ಮಹಾರಾಜನ ಮನೆಯಲ್ಲಿ ಪರಮಾತ್ಮ ರಾಮನಾಗಿ ಅವತಾರ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಟ್ಟು ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆಸಿಕೊಂಡು ಮಾತಾಡ್ತಾನಂತೆ. ಅಪಿಪೂರ್ಣ ಅವತೀರ್ಣೋ ನಃ ಪ್ರಸಾದಾಯ ದಯಾಕರ ಸೇವತ್ವಂ ಸೇವನೀಯಂ ತಂ ಅವತೀರ್ಯ ಭವತ್ತಲೇ. ನೋಡಿ, ಪರಿಪೂರ್ಣನಾಗಿದ್ದು ಆಪ್ತಕಾಮ್ಯನಾಗಿದ್ದು ಪರಮಾತ್ಮ ಅವತಾರ ವ್ಯಕ್ತಿ ದುಷ್ಟ ನಿಗ್ರಹ ಮಾಡಬೇಕಂತೇನಿಲ್ಲ, ಅಗತ್ಯವೇ ಇಲ್ಲ ಅವನ ಪರಿಪೂರ್ಣ. ಆದರೂ ನಮ್ಮಂಥವರ ಅನುಗ್ರಹಕ್ಕೋಸ್ಕರ ದಯಾಮಯನಾಗಿರ್ತಕ್ಕಂಥ ಶ್ರೀಹರಿ ರಾಜನ ಮನೆಯಲ್ಲಿ ಅವತಾರಿತ ಮಾಡಿದ್ದಾನೆ. ಅವನು ನಿಮ್ಮೆಲ್ಲರೂ ನೀವು ಅವನನ್ನು ಸೇವಿಸಬೇಕು. ಹಾಗಾಗಿ ಭೂಲೋಕದಲ್ಲಿ ಅವತರಿಸಿ ನಮ್ಮ ಕಾರ್ಯಕ್ಕೋಸ್ಕರ ಅವತಾರ ಮಾಡಿದ ರಾಮನ ಸೇವೆಯನ್ನು ಮಾಡಲಿಕ್ಕೋಸ್ಕರ ನೀವೆಲ್ಲರೂ ಅವತರಿಸಿ ಹೇಗೆ ನೀವೇ ನಿಮ್ಮನ್ನು ಹುಟ್ಟಿಸಿಕೊಳ್ಳ್ರಿ, ನೀವೇ ನಿಮ್ಮನ್ನು ಹುಟ್ಟಿಸಿಕೊಳ್ಳ್ರಿ. ಯಾರಲ್ಲೆಲ್ಲ ಅಂದರೆ ಕರಡಿ ಸ್ತ್ರೀ, ಕರಡಿಯ ಸ್ತ್ರೀಯ ಮತ್ತೆ ಕಪಿಗಳ ಸ್ತ್ರೀಯಲ್ಲಿ ಅಪರಾಸು ಅಂದರೆ ನರ ಸ್ತ್ರೀಯರಲ್ಲಿ ನೀವೇ ನಿಮಗೆ ಮಕ್ಕಳಾಗಿ ಹುಟ್ಟಿ, ನೀವೇ ನಿಮ್ಮಿಂದ ನಿಮಗೆ ನೀವೇ ಮಕ್ಕಳಾಗಬೇಕು, ನಿಮ್ಮಿಂದ ಒಳ್ಳೆ ಸದ್ಗುಣ ಭರಿತರಾಗಿ ಹುಟ್ಟಿ ಅಂತ ಹೇಳಿದ. ನೀವೆಲ್ಲ ಸ್ತ್ರೀಯರಲ್ಲಿ ಒಂದು ರೂಪದಿಂದ ಹುಟ್ಟ್ರಿ, ನೀವೇ ತಂದೆ ನೀವೇ ಮಗ ಅಂತರ್ಥ ಅಲ್ಲಯ್ಯ. ಯಾವ ಇನ್ನೊಬ್ಬರಿಗೆ ಆದೇಶ ಕೊಡ್ತೀಯಲ್ಲ, ನೀನು ಇಲ್ಲಿ ಒಳ್ಳೆ ಫಸ್ಟ್ ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರ ಸತ್ಯರೋಗಕ್ಕೆ, ನಾವಲ್ಲಿ ಇಲ್ಲಿ ಕ್ಯಾಶ್ ಬಂದ ಅವತಾರ ಎತ್ತಬೇಕಾ? ಅಯ್ಯೋ, ದೇವತೆಗಳಿಗೆ ಕೇಳಿ, ಮನುಷ್ಯ ಲೋಕದಲ್ಲಿ ಹುಟ್ಟುವುದಂದ್ರೆ ನರಕಕ್ಕೆ ಸಮಾನ. ನಮಗೆ ನರಕಕ್ಕೆ ಹೋದರೆ ನರಕ, ದೇವತೆಗಳು ಮನುಷ್ಯರ ಯೋನಿಯಲ್ಲಿ ಹುಟ್ಟುವುದೇ ಒಂದು ನರಕ. ನೀವೆಲ್ಲ ನನಗೆ ಈ ರೀತಿಯಾಗಿ ಹೇಳ್ತಿದ್ದಿ, ನೀನು ಮಾತ್ರ ಫಸ್ಟ್ ಕ್ಲಾಸ್ ಆಗಿ ಸತ್ಯಲೋಕದಲ್ಲಿ ಬಿಟ್ಕೊಂಡು ಕಾರು ಭಾರ ಮಾಡು, ನಾವು ಮಾತ್ರ ಅಗ್ಗದಲ್ಲಿ ಹೋಗಿ ಹುಟ್ಟುದಂತೆ. ಏನು ನಿನ್ನ ಪಾತ್ರ ಏನು? ಸಹಜವಾಗಿ ಕೇಳ್ತಾರಲ್ಲಿ ಒಬ್ಬ ಮ್ಯಾನೇಜರ್ ವ್ಯವಸ್ಥಾಪಕ, ಅವನೇ ಸರಿಯಾಗಿಲ್ಲ ಅಂದರೆ ಎತ್ತಾರಾಜ ಎತ್ತಾರಾಜ ಅಂತ ಕೇಳ್ತಾನೆ. ಅವರು ಕೇಳೋದಕ್ಕಿಂತ ಮೊದಲೇನೆ ನಾನು ಆಕಳಿಸಿದೆ, ಆಕಳಿಸಿದಾಗ ನನ್ನ ಬಾಯಿಂದ ಜಾಂಬವಂತ ಹುಟ್ಟಿದ ಕರಡಿ ರೂಪದಲ್ಲಿ. ಎಷ್ಟು ಚೆನ್ನಾಗಿದೆ ಅರ್ಥ ಗೊತ್ತು? ನೀವೆಲ್ಲ ಆಕಳ ನಾವಲ್ಲ ನಾವೆಲ್ಲ ಹೇಳಿ ನಾವೆಲ್ಲ ಆಕಳಿಸಿದ್ರೆ ಯಾವಾಗ ಹೇಳಿ ಹೇಳ್ರಿ? ಬೋರ್ ಬೋರ್ ಆದಾಗ ನೋಡಿ, ರಾಮಾಯಣ ಪ್ರವಚನ ನಡೆದಾಗ ಇಂಟ್ರೆಸ್ಟ್ ಇಲ್ಲಂದ್ರೆ ಏನಾಗತ್ತೆ? ಆಕಳಿಗೆ ಗ್ಯಾರಂಟಿ ಬರುತ್ತೆ. ಆಕಳಿಗೆ ಬರಬೇಕಾದ್ರೆ ಏನಿಲ್ಲ, ನಿದ್ರೆ ಬರಬೇಕಾದ್ರೆ ಆಕಳಿಗೆ ಬರ್ಕೊಂಡಿದ್ದಾದ್ರೆ ಭಾಗವತ ಪುಸ್ತಕ ಹಿಡಿದು ನಿದ್ರೆ ಮಾತ್ರ ಬೇಕೇ ಆಗಿಲ್ಲ. ಡಾಕ್ಟರ್ ನಿದ್ರೆ ಮಾತ್ರ ಇದ್ರೂ ಬರದೇ ಇದ್ದಂತ ನಿದ್ರೆ ಭಾಗವತದಿಂದ ಬರುತ್ತೆ ನೋಡಿ, ಅದು ವೈಶಿಷ್ಟ್ಯ. ಹಾಗೆ ಆಕಳಿಗೆ ಬರೋದು ಯಾವಾಗಲೂ ಸೋಮಾರಿತನ ಆಲಸ್ಯ ಜಾಸ್ತಿ ಆದಾಗ. ಆದರೆ ಇಲ್ಲಿ ಚತುರ್ಮುಖ ಬ್ರಹ್ಮದೇವರು ಆಕಳಿಸಿದಾಗ ಒಬ್ಬ ಹುಟ್ಟಿದಂತೆ ಏನೋ ಮುಖದಿಂದ ಜಾಂಬವಂತ ಕರಡಿ. ಅವನು ಧರ್ಮ ದೇವತೆ ಇದ್ದಾನಲ್ಲ ಅವನೇ. ಅಂದರೆ ನಮಗೆ ಆಕಳಿಗೆ ಬಂದಾಗ ಧರ್ಮ ಹೊರಟೋಗುತ್ತೆ, ಧರ್ಮ ಬರಲ್ಲ. ಆಕಳಿಗೆ ಆಲಸ್ಯ ನಿದ್ರೆ ಬಂದು ಹೋಯ್ತೇವೆ, ಸಕಾಲದಲ್ಲಿ ಎದ್ದು ಸೂರ್ಯನಿಗೆ ಸಂಧ್ಯಾ ವಂದನೆ ಎಲ್ಲ ಧರ್ಮ ಲೋಪ. ಆದರೆ ಜೀವಂತವನಾದ ಜಗದ್ಗುರುವಾಗಿರ್ತಕ್ಕಂಥ ಬ್ರಹ್ಮದೇವರು ಆಕಳಿಸಿದಾಗ ಧರ್ಮ ಹುಟ್ಟು. ನಾವು ಆಕಳಿಸಿ ಆಲಸ್ಯ ಧರ್ಮ ಹೊರಟೋಗತ್ತೆ. ನಮ್ಮ ಎಲ್ಲಿ, ನಾವೆಲ್ಲಿ, ಬ್ರಹ್ಮದೇವರಲ್ಲಿ ಹೇಳಿ ಅದನ್ನು ಕೇಳ್ತಾ ಇದ್ದಾರೆ. ಅವನೇ ಧರ್ಮದೇವತೆ, ಅವನಿಗೆ ಎರಡು ರೂಪ. ಇನ್ನೊಂದು ರೂಪದಿಂದ ಸೂರ್ಯನಲ್ಲಿ ವೈವಸ್ವತ ಯಮನಾಗಿ ಹುಟ್ಟ. ಧರ್ಮಕ್ಕೆ ಎರಡು ರೂಪ, ಒಂದು ಜಾಂಬವಂತನಾಗಿ ಧರ್ಮದೇವತೆ, ಇನ್ನೊಂದು ಅವನೇ ಯಮ, ಸೂರ್ಯನಿಂದ ಯಮನಾಗಿ ಹುಟ್ಟಾ ಇದ್ದಾನೆ. ಅವನು ಆ ಕರಡಿ ರಾಕ್ಷಸ ವಿನಾಶಕ್ಕೋಸ್ಕರ ನಾನು ಅವತಾರ ಮಾಡಿಯಾಗಿದೆ, ನನ್ನ ಮಗ ನನ್ನ ರೆಪ್ರೆಸೆಂಟೇಟಿವ್, ನಾನು ಮೊದಲೇ ಸಿದ್ಧ ಮಾಡಿಯಾಗಿದೆ ಅಂತ ಹೇಳ್ತಾರೆ. ನಿನ್ನ ರೆಪ್ರೆಸೆಂಟೇಟಿವ್ ಬರೋಲ್ವಾ, ಪ್ರತಿನಿಧಿ ಬರೋಲ್ವಾ? ನನ್ನ ಪ್ರತಿನಿಧಿ ಮೊದಲೇ ಸಿದ್ಧನಾಗಿದ್ದಾನೆ, ಅವನಿದ್ದಾನೆ ಕರಡು ರೂಪದಲ್ಲಿ. ಆಯಿತು, ಕುಲಪದ್ಯಂತ ಸತ್ಯಂತೇತಂ ವಿಧಾತು ವಿಧೇ ವಿಧಿಂ, ಈ ರೀತಿಯಾಗಿ ಹೇಳಿದಾಗ
ಎಲ್ಲವರೂ ಕೂಡ ಚತುರ್ಮುಖ ಬ್ರಹ್ಮದೇವರ ಆದೇಶವನ್ನು ಪಾಲನೆ ಮಾಡಲಿಕ್ಕೋಸ್ಕರ ಗೋಲಾನುಗೋಲವಾಗಿ, ಕೆಲವರು ಕರಡಿಯಾಗಿ, ಕೆಲವರು ಕಪ್ಪೆಗಳಾಗಿ, ಕೆಲವರು ನರನಾಗಿ ಅವತಾರ ಮಾಡಿದ್ರು. ಅಲ್ರಿ, ಗೋಲಾನುಗೂಲ ಅಂದ್ರೆ ಏನ್ರಿ? ಗೋಲಾನುಗೂಲ ಅಂದ್ರೆ ಕೇಳಿ, ಎಲ್ಲ ನೇತಾಡತಕ್ಕಂತಹ ಕುದುರೆಗಳ ಸಮುದಾಯ, ಅದನಂತ ಕಪ್ಪು ಮುಖದ ಸ್ಪೆಷಲ್ ವಾಹನ, ಅದನ್ನು ನೀವು ನೋಡಿದ್ರಿ, ಕಪ್ಪು ಮುಖ ಇರತ್ತಂತ, ಬಹಳ ವಿಚಿತ್ರವಾಗಿರತ್ತಂತ. ಅಂತಹ ಕಪ್ಪು ಮುಖದ ವಿಚಿತ್ರವಾದ ಕುದುರೆ ಉಳ್ಳಂತಹ ಬಾಲದಲ್ಲಿ ಅಂತಹ ಕಪಿ ವಿಶೇಷವನ್ನ ಗೋಲಾಂಗೂಲ ಅಂತ ಕರೀತಾರೆ. ಕೆಲವರು ಅದು ಕೆಲವರು ಹೊಂದಿದ್ದಾರೆ, ಕೆಲವರು ವೃಕ್ಷ ಅಂದರೆ ಜಾಂಬವಂತ ವೃಕ್ಷರಾಗಿದ್ದಾರೆ ಕರಡಿ, ಕೆಲವರು ವಾನರಾಗಿ, ಮತ್ತೆ ಶೇಷಾದಿಗಳು ಲಕ್ಷ್ಮಣನಾಗಿ, ಶೇಷ ಮತ್ತೆ ಕಾಮ ಅನಿರುದ್ಧ ಇವರಲ್ಲೇನು ಭರತ ಲಕ್ಷ್ಮಣ ಭರತ ಶತ್ರುಘ್ನಾದಿಗಳಾಗಿ ಹುಟ್ಟಿದ್ದಾರೆ. ಹನುಮಂತ ದೇವರ ಪಾತ್ರ ಏನು? ವಾಯುದೇವರದ್ದು. ಬಹುವ ಹನುಮಾನ್ ನಾಮ ಮುಖ್ಯ ಪ್ರಾಣ ರಭಂಜನ ಉತ್ತಮ ಸ್ತೋತ ಭಕ್ತಾನ ಉತ್ತಮೋ ಯೋಗಕ್ಕಿನೋತ್ತಮ. ಭಗವಂತನ ಉತ್ತಮ ಸ್ತೋತ್ರವೇ ಉತ್ತಮ ಕೀರ್ತಿಶಾಲಿಯಾದ ಭಗವಂತನ ಭಕ್ತರಲ್ಲಿ ಅಗ್ರಗಣ್ಯನಾದ ಜೀವೋತ್ತಮನಾದ ಮುಖ್ಯ ಪ್ರಾಣ ಪ್ರಾಭಂಜನ ಪ್ರಾಭಂಜನ ಪ್ರಭಂಜನ ಅಂದ್ರೆ ಅರ್ಥೇನು? ಪ್ರಭಂಜನ ಎಂಬ ಶಬ್ದಕ್ಕೆ ಒಳ್ಳೆ ಅರ್ಥ ಇದೆ. ಎಲ್ಲ ಏನು ಮಾಡ್ತಾರೆ ಅಂದರೆ ಭಕ್ತರ ಸಂಸಾರ ಪ್ರಭಣಕ್ಕೆ ಭಂಡ ಮಾಡ್ತಾನೆ. ಅಷ್ಟೇ ಅಲ್ಲ, ದುಷ್ಟರು ಇದ್ದರೆ ಅವ್ರನ್ನ ಅಂಧಸ್ತಮಸರೆ ಅವ್ರನ್ನ ಹಾಕಿ ಅವರ ಸುಖವನ್ನೇ ಭಗ್ನಗೊಳಿಸ್ತಾನೆ. ದುಷ್ಟರ ಸಂಸಾರವನ್ನು ಭಗ್ನಗೊಳಿಸಿದಾಗಿ ಪ್ರಭಣಕ್ಕೆ ಇತಿ ಪ್ರಭಂಜನ ಭಂಗಗೊಳಿಸ್ತಾನೆ, ದುಷ್ಟರ ಸುಖವನ್ನು ಭಂಗಗೊಳಿಸ್ತಾನೆ, ಶಿಷ್ಟರ ಅನಿಷ್ಟವಾದ ಸಂಸಾರವನ್ನು ಭಂಗಗೊಳಿಸ್ತಾನೆ. ಅದಕ್ಕೆ ಪ್ರಭಂಜನ ಎಂಬುದಾಗಿ ಹೆಸರು. ಮತ್ತೆ ದುಷ್ಟರ ಪ್ರಾಣವನ್ನು ಭಗ್ನಗೊಳಿಸುವನು. ಈ ಅರ್ಥದಲ್ಲಿ ಅವರು ಮುಖ್ಯ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರಕರ್ಷೇಣ ನಯತಿ ಪ್ರೇರಣೆ ಮಾಡುವವನಾಗಿದ್ದಾನೆ ಅಂತ ಮಹಾನುಭಾವ ವಾಯುದೇವರು ಹನುಮಂತನಾಗಿ ಅವತರಿಸಿದ್ದಾರೆ. ಹನುಮಾನ್ ಇದೇನ್ರಿ? ದವಡೆ. ಇಂದ್ರದೇವರು ಏನು ಮಾಡಿದರು? ಆ ಗ್ರಹಣ ಕಾಲದಲ್ಲಿ ಕಡೆ ಕೆಂಪಾಗಿ ಸೂರ್ಯ ಕಾಣ್ತಾ ಇದ್ದ, ಹಣ್ಣು ಅಂತ ಹಾರಿಬಿಟ್ಟಂತೆ. ಆಗ ರಾಹು ಗ್ರಹಣ, ರಾಹು ಎದುರುಕೊಂಡಂತ. ಆಗ ಇಂದ್ರದೇವರು ಇನ್ನೇನು ಮಾಡ್ತಾನೆ ನೀ ಕಪಿ ಅಂತ ಹೇಳ್ಕೊಂಬಿಟ್ಟು ದವಡಕ್ಕೆ ವಜ್ರ ಪ್ರಹಾರ ಮಾಡಿದರೆ ಆ ದವಡೆ ಊದ್ಕೊಂಡ್ಬಿಡ್ತು, ಏನೋ ಆಯಿತು ಹನುಮಂತ ಅಂತ ಆಗತ್ತ. ಇಂದ್ರದೇವರು ವಜ್ರ ಪ್ರಹಾರ ದವಡ ಊದ್ಕೊಂಡು ಹನುಮಾನ ಆಗಿಲ್ಲ, ಆ ಅರ್ಥ ಮಾಡಬಾರ್ದು. ಯಾಕೆ ಇಂದ್ರದೇವರೇ ಸಂಜೇ ಪ್ರಸಕ್ತೇ ಪಿ ನಬಂಧ ಮಾಪ. ಇಂದ್ರದೇವರು ವಜ್ರ ಪ್ರಹಾರ ದವಡೆ ಮೇಲೆ ಮಾಡಿದ್ರು, ದವಡೆಗೇನಾಗಿಲ್ಲ, ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಆಗದೇ ಇದ್ದಂಥ ಶ್ರೇಷ್ಠವಾದ ಅನು ದವಡೆ ಇದ್ದವನಾದ್ರಿಂದಾಗಿ ಹೆಸರೇವಿನ ದವಡೆ ಹೇಳಿಬಿಟ್ಟು ಡ್ಯಾಮೇಜ್ ಆಯಿತು ಅಂತಲ್ಲ. ವಜ್ರ ಸದೃಶವಾದಂತಹ ದೇಹ, ಗರುಡದೇವರಿಗೆ ವಜ್ರ ಪ್ರಹಾರ ಮಾಡಿದರೆ ಏನೂ ಆಗಿಲ್ಲ. ಆ ವಜ್ರಕ್ಕೆ ನಾರಾಯಣ ಕವಚದಿಂದ ಅದು ಸಿದ್ಧವಾದ ಎಲುಬಿನ ನಾರಾಯಣ ಕವಚದಿಂದ ಸತ್ವವನ್ನು ತುಂಬಿಕೊಂಡ ದದೀತಿ ಋಷಿಗಳ ಎಲುಬು, ಆ ಎಲುಬಿನಿಂದ ಮಾಡಿದ್ದಾರೆ ವಜ್ರ. ಅದಕ್ಕೆ ನಾರಾಯಣ ಕವಚಕ್ಕೆ ಗೌರವ ಕೊಡಬೇಕಂತ ಹಾಗೆ ನಾರಾಯಣ ಕವಚದಿಂದ ನಿರ್ಮಾಣ ಗಟ್ಟಿಯಾದದ್ದು ವಜ್ರ ಸತ್ವ ತುಂಬಿಕೊಂಡದ್ದು ದದೀತಿ ಋಷಿಗಳ ಎಲುಬು, ಆ ಎಲುಬಿನಿಂದ ವಜ್ರ ಆಗ್ತಾ ಇದೆ. ಬೇಕು ಬೇಕೆಂದ್ರೆ ಗರುಡ ದೇವರು ಅಮೃತ ಕಲಶ ಇಟ್ಕೊಂಡಾಗ ಇಂದ್ರದೇವರು ವಜ್ರ ಪ್ರಹಾರ ಮಾಡಿದರು. ಆಗ ಆ ವಜ್ರಕ್ಕೆ ಒಂದು ಗೌರವ ಕೊಡಬೇಕಂತ ಇಂದ್ರದೇವರು ಅಲ್ಲ ಗರುಡದೇವರು ಒಂದು ಬುಕ್ಕೆಯನ್ನು ರೆಕ್ಕೆಯ ಬುಕ್ಕೆಯನ್ನು ಕೆಳಗೆ ಹಾಕಿದ್ರು. ಅಷ್ಟೇ, ವಜ್ರ ಪ್ರಹಾರ ಮಾಡಿದ್ದಾಗಿ ಆದಂತಲ್ಲ, ಗರುಡದೇವರಿಗೆ ಏನೂ ಡ್ಯಾಮೇಜ್ ಆಗಿಲ್ಲ. ಗರುಡ ಎತ್ತರ ಇರ್ತಕ್ಕಂಥ ಹನುಮಂತ ದೇವರಿಗೆ ಏನಾಗತ್ತೆ ಹಾಗೆ ಅರ್ಥ ಮಾಡಬೇಡಿ ಅಂತ ಹೇಳ್ತಾರೆ. ಎಷ್ಟೋ ಮಂದಿ ಹಾಗೇ ಅರ್ಥ ಮಾಡಿದ್ರು, ರಾಮಾಯಣ ಓದ್ಕೊಳ್ಳೋದು ಹೀಗೆ ಮಾಡ್ತಾರೆ. ಆದರೆ ಭಂಗೆ ಪ್ರಸಕ್ತೇ ಬಿ
ನಭಂಗಮಾಪ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳಿದಾದ್ರಿಂದಾಗಿ ಹನುಮಾನ್ ಅಂದರೆ ಹನ ಅಂದರೆ ಜ್ಞಾನ, ಜ್ಞಾನ ಆನಂದ ಭಕ್ತಿ ವೀರ್ಯ ಪರಾಕ್ರಮಾದಿ ಸಕಲ ಗುಣಗಳಿಂದ ಪೂರ್ಣನಾದ್ರಿಂದಾಗಿ ಹನುಮಾನ್ ಎಂಬ ಹೆಸರು. ಇಂದ್ರದೇವರು ವಾಲಿಯಾಗಿ ಅವತರಿಸಿದ್ದಾರೆ. ಚಂದ್ರ ಅವನ ಮಗ ಅಂದರೆ ಯಾರು, ವಾಲಿಯ ಮಗನಾಗಿ ಅಂದದನಾಗಿ ಚಂದ್ರ ಅವತಾರ ಮಾಡಿದ್ದಾನೆ. ಸೂರ್ಯ ಸುಗ್ರೀವನಾಗಿ ಅವತಾರ ಮಾಡಿದ್ದಾನೆ. ಅನಲ, ಅನಲ ಅಂದರೆ ಬೆಂಕಿ ಅಗ್ನಿದೇವ, ಅವನು ನೀಲನಾಗಿ ಅವತಾರ ಮಾಡಿದ್ದಾನೆ. ವರುಣ ಅವನು ಸುಷೇಣನಾಗಿ ಒಳ್ಳೆ ಅವನು ಅಂದರೆ ವಿಜಯಾಮ ವರಿಷ್ಠ ಅಂತ ಹೇಳ್ತಾರೆ, ವೈದ್ಯರಲ್ಲಿ ಶ್ರೇಷ್ಠವನಾದವನು ಅವನು ಸುಷೇಣ ಎನ್ನುವ ಅವನು ವರುಣ ಅವತಾರ. ಈ ಸೇತುವೆ ನಿರ್ಮಾಣ ಮಾಡಿದ್ದಲ್ಲ ಇಂಜಿನಿಯರ್ ಅವನು ಯಾರವನು, ವಿಶ್ವಕರ್ಮ ದೇವತಾ ಶಿಲ್ಪಿ, ಅವನೇ ಇಲ್ಲಿ ಏನಾಗಿ ನಡನಾಗಿ ಅವತಾರ ಮಾಡಿದ್ದಾನೆ. ನಡನಾಗಿ ಆ ಯಾರು, ವಿಶ್ವಕರ್ಮ, ಅವನೇ ಸೇತುವೆ ನಿರ್ಮಾಣ ಮಾಡಿದ್ದಾನೆ. ಅಯ್ಯೋ ಇನ್ನಿಬ್ಬರಿದ್ದಾರೆ, ಅಭೂತ ಮೈಂದವಿವದೋ ಅಶ್ವಿನೋ ಸೇವಿತೋದ್ಯೋ, ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವೇ ಮೈಂದವಿವದರು ಹುಟ್ಟಿದ್ರು. ಅವ್ರು ಯಾರು, ಅಶ್ವಿನಿ ದೇವತೆಗಳ ಅವತಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವಲ್ಪ ಈ ಮೈಂದವಿವದರು ಅಸುರಾವೇಶಕ್ಕೊಳಗಾಗಿದ್ದಾರೆ, ಅದಕ್ಕೆ ರಾಮನನ್ನು ಹೆಚ್ಚು ಅನುಸರಿಸ್ತಾ ಇರಲಿಲ್ಲ ಅವರು. ಅಸುರಾವೇಶದಿಂದ ಅರ್ಜುನ ದೇವತೆಗಳಾಗಿದ್ದರು. ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳು ಯುದ್ಧ ಮಾಡುವಾಗ ಅಮೃತವನ್ನು ಈ ಮೈಂದ ದಿವದ ಕಪ್ಪಿಗಳಂತ ಕೊಟ್ಟರೆ ಅವ್ರ ಹತ್ರ ಹೇಳದೇ ಕೇಳದೇ ಇಲ್ಲ, ನಿಮ್ಮಂತ ಸ್ವಲ್ಪ ದುಡ್ಡು ಇಟ್ಕೋ ಅಂತ ಕೊಟ್ಟರೆ ನೀವೆಲ್ಲ ದುಡ್ಡು ಖರ್ಚು ಮಾಡಿದರೆ ಏನ್ರಿ, ನಿಮ್ಮ ದುಡ್ಡು ಇಟ್ಕೊಳ್ಳಿ ಅಂತ ಕೊಟ್ಟದ್ದಪ್ಪ. ಫಸ್ಟ್ನೇ ಸಾರಿ ಖರ್ಚು ಮಾಡಿ ಕೈ ಎತ್ತಿ ಕೊಟ್ಬಿಟ್ಲೆ ಏನು ಮಾಡು, ಹಾಗೆ ಅಮೃತ ಹಿಡ್ಕೊಂಬ ಅಂತ ಕೊಟ್ಟರೆ ನ್ಯಾಸ ರೂಪದಲ್ಲಿ ಕುಡ್ದೇ ಬಿಟ್ಟರು, ಅದು ದೋಷ. ಆ ದೋಷದ ಅಸುರಾವೇಶ, ಆ ದೋಷ ಉಂಟಾಯಿತು. ಸ್ವಲ್ಪ ತನಗೆ ರಾಮಾವತಾರ ಎಲ್ಲ ಕಾರ್ಯ ಆಗ್ತಂದ್ರೆ ಬೇರೆ ಎಲ್ಲ ಸುಗ್ರೀವ ಮೊದಲು ರಾಮದೇವರನ್ನು ಅನುಸರಿಸಿ ಹೋದರು. ಇವರು ನಾಪತ್ತೆ, ಇವರಿಬ್ಬರು ನಾಪತ್ತೆ, ರಾಮದೇವರನ್ನು ಅನುಸರಿಸಲೇ ಇಲ್ಲ, ಹೀಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬಂತಹ ಮುಖ್ಯ ಪ್ರಾಣನ ದಾಸಭೂತರಾಗಿರ್ತಕ್ಕಂಥವರಿದ್ದಾರೆ. ಅವರೆಲ್ಲರೂ ಕೂಡ ಏನಾದರೂ ಧನರಾ ಕುಬೇರ್ನಿಂದ ಹುಟ್ಟಿದ್ದಾರೆ. ಯಾರು, ಗಜ, ಗವಾಕ್ಷ, ಗವಯ, ವೃಷ ಅಂತ ಹೇಳ್ತಾರೆ. ಗಂಧಮಾನ, ಗಜ, ಗವಾಕ್ಷ, ಗವಯ, ವೃಷ, ಗಂಧಮಾನ ಮತ್ತೆ ವಸುವಿನ ಅಂಶ ಸಂಭೂತರು ಇಬ್ಬರು. ಯಾರು ಅವರು, ವನಸ ಶತಬಲಿ ಎಂಬುದಾಗಿ ವಸ್ವಂಶ ಸಂಭೂತರಾಗಿ ಹುಟ್ಟಿದ್ದಾರೆ. ಯಾರು ಇಬ್ಬರು ಕಪಿಗಳು, ಯಾರು ಶತಬಲಿ ಮತ್ತೆ ಪನಸ ಎಂಬವರು ಮೂರು ಆಯ್ತಾ ಹುಟ್ಟಿದ್ರು. ಅದರಿಂದ ಶ್ವೇತ ಸಂಪಾತಿ ನಾಮಕವು ಅಂತ ಇನ್ನಿಬ್ಬರು ಹೇಳ್ತಾರೆ. ಮರುತ್ತಗಳಲ್ಲೇ ಶ್ರೇಷ್ಠರಾಗಿರ್ತಕ್ಕಂತಹ ಶ್ವೇತ ಸಂಪಾತಿ ಎಂಬ ಕವಿಗಳಾಗಿ ಹುಟ್ಟಿದ್ದಾರೆ. ಇನ್ನು ಬೃಹಸ್ಪತ್ಯಾಚಾರ ಮಹಾಬುದ್ಧಿವಂತರು ತಾರಾ ರೂಪದಿಂದ ಹುಟ್ಟಿದ್ದಾರೆ. ಶಚಿ ಇಂದ್ರಪತ್ನಿ ಅವಳು ತಾರಾ ಆಗಿ ಅಂದರೆ ತಾರ ಬೃಹಸ್ಪತ್ಯಾಚಾರ ತಾರನಿಗೆ ಸಹೋದರಿಯಾಗಿ ಹುಟ್ಟಿದ್ದಾರೆ. ವಿತ್ತಪ ಕುಬೇರ ಕತ್ತನ ಎಂಬ ಕವಿಯಾಗಿ ಹುಟ್ಟಿದ್ದಾರೆ. ನಿರ್ವೃತ್ತಿ ದುರ್ಮುಖ ಎಂಬ ಕವಿಯಾಗಿ ಹುಟ್ಟಿದ್ದಾರೆ. ಮತ್ತೆ ಕೇಸರಿ ಎಂಬವನು ಮರುತ್ತರಲ್ಲೇ ಶ್ರೇಷ್ಠನಾಗಿರ್ತಕ್ಕಂತಹ
ಹೇಳ್ತಾ ಇದ್ದಾರೆ. ಅಹಂ ಪ್ರಾಣ ಪಂಚನ್ಯ ಅವನು ನಾಮಕ ದೇವತೆ ಶರಭ ಎಂಬ ಕವಿಯಾಗಿ ಹುಟ್ಟಿದ್ದಾರೆ. ಆಯ್ತಾ, ಪ್ರಾಯಂತೆ ಸುಧಾ ಸ್ವಯಂ ಅವರೆಲ್ಲ ತಮಗೆ ತಾವೇ ಮಕ್ಕಳಾಗಿ ಹುಟ್ಟಿದ್ದಾರೆ. ಋಷಿ ಗಂಧರ್ವ ಸಿದ್ಧಾಜ ಅಭಿಜಾತ ಸಹಸ್ರಶಃ, ಋಷಿ ಗಂಧರ್ವ ಸಿದ್ಧರು ಕೂಡ ವಾನರಾಜ ರೂಪದಿಂದ ಅವತರಿಸಿದ್ದಾರೆ ಎಂಬ ಮಾತನ್ನು, ಹೀಗೆ ಎಲ್ಲ ರಾಮದೇವರ ಸೇವೆಗೋಸ್ಕರ ಕಪಿಯಾಗಿ ವಿಶೇಷವಾಗಿ ಹುಟ್ಟಿದ್ದಾರೆ. ಅಲ್ಲಿ ಇವರಿಗೆ ಒಳ್ಳೆ ಫ್ಯಾಷನ್ ಹೋಗಿ ರಾಮದೇವರ ಸೇವೆ ಮಾಡಲಿಕ್ಕೆ ಕಪಿ ರೂಪದಲ್ಲಿ ಯಾಕೆ ಹೋಗ್ತೀವಿ? ಫಸ್ಟ್ ಕ್ಲಾಸ್ ಆಗಿ ಹುಟ್ಕೊಂಡು ರಾಮದೇವರು ಒಳ್ಳೆ ಸುಂದರ ಮ್ಯಾಚೇ ಆಗಲ್ಲ. ರಾಮದೇವರು ವಾನರ ಅಲ್ಲ, ಪುರುಷೋತ್ತಮ, ಇವರೆಲ್ಲ ಕಪಿಗಳು. ಫಸ್ಟ್ ಕ್ಲಾಸ್ ಆಗಿ ಮನುಷ್ಯ ರೂಪದಲ್ಲೇ ಹುಟ್ಟಬಾರ್ದಿತ್ತ ಅಂದರೆ ನಂದಿಕೇಶ್ವರ ಶಾಪ ಕೊಟ್ಟಿದ್ದಾನೆ. ದಕ್ಷಯಜ್ಞದಲ್ಲಿ ದೇವತೆಗಳೆಲ್ಲ ಭೃಗು ಋಷಿಗಳಿಗೆ ಈಗ ಯಾಕಂದರೆ ಭೃಗು ಋಷಿಗೆ ಸಪೋರ್ಟ್ ಮಾಡಿದ್ದ ಈ ದೇವತೆಗಳು. ಆಗ ಅವರು ಸಿಟ್ಟುಕೊಂಡು ನಂದಿಕೇಶ್ವರ ಶಾಪ ಕೊಟ್ಟರು, ನೀವೆಲ್ಲ ಕಪಿಗಳಾಗಿ ಬಿಟ್ರಿ ಅಂತ. ಅದಕ್ಕೋಸ್ಕರ ಕಪಿಯಾಗಿ ಬಿಟ್ಟಿದ್ದೀವಿ. ನೀವೆಲ್ಲ ಕಪಿಯಾಗಿ ಯಾಕೆ ಕೊಟ್ಟಿದ್ರು ಗೊತ್ತುಂಟ? ಭಕ್ತ ಗೊತ್ತಾಗಲ್ಲ. ನಂದಿಕೇಶ್ವರ ಶಾಪ ಕೊಟ್ಟಿದ್ದಾರೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಇದು ವ್ಯಾಖ್ಯಾನದಲ್ಲಿ. ನಂದಿಕೇಶ್ವರ ಶಾಪ ಕೊಟ್ಟಿದ್ದರಿಂದಾಗಿ ಶಾಪದ ಫಲವಾಗಿ ಅವರು ಈ ರೀತಿಯಾಗಿ ಹುಟ್ಟಬೇಕಾಯಿತು ಎಂಬ ಮಾತನ್ನು ವ್ಯಾಖ್ಯಾನಕಾರರು ಇಲ್ಲಿ ಹೇಳಿದ್ದಾರೆ. ಭಾವ ದೀಪಿಕಾದಲ್ಲಿ ವಿಶೇಷ ಭಾವದೀಪಿಕ ಅಂತ ವ್ಯಾಖ್ಯಾನ, ಅದು ಮೇದಾರ ಮಠದಿಂದ ವಿಶ್ವಪತಿ ತೀರ್ಥರು ಮಾಡಿದ ಭಾವಾರ್ಥ ದೀಪಿಕದಲ್ಲಿ ಈ ಮಾತು ಇದೆ. ಕಪಿಗಳಾಗಿ ಹುಟ್ಟಿಗೆ ಕಾರಣ ಏನು ಹೇಳ್ತಾ ಇದ್ದಾರೆ? ಅದಾದ ನಂತರ ದುಗ್ಧಾಂಧರಾನ್ ದೇವಿ ವಿದ್ಯು ಉದ್ದರೇಯು ಧರಾಧರಾನ್ ನಕದಂತಾಯುಧಾಯುತ್ತೇ ನಾಗಾಯುತ ಬಲೋದ್ಧತಾಹ. ಎಲ್ಲ ಕಪಿಗಳಾಗಿ ಹುಟ್ಟಿದ್ರಲ್ಲ, ಅವರ ಪರಾಕ್ರಮ ಏನು ಅಂದರೆ ಸಿಟ್ಟು ಬಂದರೆ ಇಡೀ ಭೂಮಿಯಲ್ಲೇ ಸಿರಿ ಹಾಕಿಬಿಡ್ತಾರೆ. ಅಷ್ಟೇ ಅಲ್ಲ, ಮನಸ್ಸು ಮಾಡಿದ್ರೆ ಪರ್ವತವನ್ನೇ ಕಿತ್ತು ತರ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಯಾವ ಆಯುಧವೂ ಬೇಕಾಗಿಲ್ಲ. ನಟದಂತಾಯುಧ ಉಗುರು ಹಲ್ಲಿನಿಂದ ಎಲ್ಲ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬಲ ಇದೆ? ನಾಗ ಆಯುಧ ಬಲೋದ್ಧತ 10,000 ಆನೆಯಷ್ಟು ಬಲ ಒಂದೊಂದು ಕಪಿಗಳಿಗೂ ಇದೆ ಎಂಬ ಮಾತನ್ನು ಹೇಳ್ತಾರೆ. ನಾನಾ ಮನುಷ್ಯ ಋಷಿ ಗಂಧರ್ವ ಮನುಷ್ಯ ಕರಡಿ ಕಪಿ ಇತ್ಯಾದಿ ಜನ್ಮದಲ್ಲಿ ಬಂದಿರತಕ್ಕಂಥ ನಾನಾ ಯುದ್ಧ ವಿಷಾದರಾಗಿರ್ತಕ್ಕಂಥ ನಾನಾ ವಿಧ ನಾನಾ ವಿಧ ವಸೇವಂತ ನಾನಾ ವೀರ್ಯಂ ರಮಾಭಿಧ ನಾನಾ ಥರದಲ್ಲಿ ಪರಾಕ್ರಮವುಳ್ಳಂತಹ ಆ ಪರಮಾತ್ಮನನ್ನು ನಾನಾ ರೀತಿಯಲ್ಲಿ ಆ ಎಲ್ಲ ಅವರು ದೇವರಾಂಶ ಸಂಭೂತರು ಏನು ಮಾಡಿದರು? ಪರಮಾತ್ಮನ ಸೇವೆಯನ್ನು ಮಾಡಿದರು ಎಂಬಲ್ಲಿಗೆ ಎಲ್ಲ ಎಲ್ಲ ಆಯಿತು. ಎಲ್ಲರೂ ರಾಮದೇವರ ಸೇವೆಗೋಸ್ಕರ ಎಲ್ಲರೂ ಹೆಚ್ಚಿನ ಬರೆದ ಕಪಿಗಳಾಗಿ ಹುಟ್ಟಿದ್ದಾರೆ. ಕಪಿ ಕಟಕ ಧುರೀಣ ಕಾರ್ಮುಕ ನ್ಯಸ್ತ ಬಾಣ ಕ್ಷಪಿತ ನಿಜ ಸೈನ್ಯ ಕ್ಷತ್ರಿಯೇ ಶ್ವಗ್ರಗಣ್ಯ ಜಲದಿ ರಚಿತ ತೇಜೋ ಜಾನಕಿ ದೋಷ ಹೇತು ಪತಿ ಪತಿ ಗುಣ ಸಾಂದ್ರ ಪಾತುಮಾ ರಾಮಚಂದ್ರ ಕಪಿ ಕಟಕ ಧುರೀಣ. ಚಂಚಲ ಬುದ್ಧಿಯುಳ್ಳಂತಹ ಕಪಿಗಳ ಸಮುದಾಯಕ್ಕೆ ನಾಯಕ ಕಪಿಸೇನಾ ನಾಯಕ ಕಾರ್ಮುಕ ನ್ಯಸ್ತ ಬಾಣ. ಯಾವಾಗಲೂ ಬಿಲ್ಲಿನಲ್ಲಿ ಸಂಯುಕ್ತವಾದ ಬಾಣವುಳ್ಳವನು. ಕ್ಷಪಿತ ನಿಧಿಜ ಸೈನ್ಯ ದೈತ್ಯರ ರಾಕ್ಷಸರ ಸೇನೆಯನ್ನೆಲ್ಲ ಸದೆಬಡಿದವನು. ಕ್ಷಪಿತ ನಿಧಿ ಸೈನ್ಯ ಕ್ಷತ್ರಿಯೇಷು ಅಗ್ರಗಣ್ಯ ಕ್ಷತ್ರಿಯರಲ್ಲಿ ಅಗ್ರಗಣ್ಯ. ಒಬ್ಬ ರಾಜ ಹೇಗಿರಬೇಕಂತ ಮಾದರಿ ರಾಮಚಂದ್ರ. ರಾಜ ಅಂದರೆ ರಾಮ, ರಾಜ್ಯ ಅಂದರೆ ರಾಮರಾಜ್ಯ ಅಂತ ಅಷ್ಟು ಕ್ಷತ್ರಿಯ ರಾಜರಲ್ಲಿ ಶ್ರೇಷ್ಠನಾದವನು. ಅಂದರೆ ಜಲದಿ ರಚಿತ ಹೇತು ಸಮುದ್ರದಲ್ಲಿ ಸೇತುವೆ ಬಂಧನವನ್ನು ಮಾಡಿದನು. ಜಾನಕಿ ದೋಷ ಹೇತು ಜಾನಕಿಗೆ ಆನಂದವನ್ನು ಕೊಟ್ಟವನು. ಪತಿ ಪತಿ ಗುಣ ಸಾಂದ್ರಹ ಯಾವ ದಾರಿಯಲ್ಲಿ ಹೋಗ್ತೇವೋ ಆ ಗುಣಸಾಂದ್ರನಾದ ಗುಣಪೂರ್ಣನಾದ ರಾಮಚಂದ್ರ ಪಾತುಮ ನನ್ನ ರಕ್ಷಣೆ ಮಾಡಲಿ. ದಾರಿಯಲ್ಲಿ ಹೋಗುವಾಗ ರಾಮದೇವರನ್ನ ರಕ್ಷಣೆ ಕೇಳಬೇಕು. ನೀವೊಂದು ಕತೆ ಹೇಳ್ತೇವೆ ಸ್ವಲ್ಪ ಕೇಳ್ರಿ.
ಯಾದವ ಆರ್ಯರು ಎಂದರು. ಅವರು ಬಾಳೆ ಭಾಗವತಕ್ಕೆ ಚೆನ್ನಾಗಿ ವ್ಯಾಖ್ಯಾನ ಮಾಡಿದವರು. ಅವರು ಪೂರ್ವದಲ್ಲಿ ಬಂಗಾರದ ವ್ಯಾಪಾರ ಮಾಡ್ತಾ ಇದ್ರು. ಯಾವಾಗಲೂ ಈ ಒಂದು ಶ್ಲೋಕ ಹೇಳ್ತಾ ಇದ್ರು, ಅಗ್ರತೋ ನೃಸಿಂಹಂಚ ಕೃಷ್ಣತೋ ಗೋಪಿನಂದನ ಉಭಯೋ ಭಾಷೆಯವರ ಅಂತ ರಾಮಲಕ್ಷ್ಮಣವ ಅಂತ ಸತರೋ ರಾಮಲಕ್ಷ್ಮಣವ. ಯಾವಾಗಲೂ ನಾವು ಮಾರ್ಗದಲ್ಲಿ ಹೋಗುವಾಗ ಈ ನಾಲ್ಕು ಮಂದಿಯನ್ನು ನೆನಪಿರು. ಅಗ್ರದಲ್ಲಿ ನರಸಿಂಹ, ಹಿಂಭಾಗದಲ್ಲಿ ಗೋಪಿ ನಾಥ ಅಂದರೆ ಗೋಪಾಲಕೃಷ್ಣ, ಆಚೆ ಈಚೆ ಬಿಲ್ಲುಬಾಣ ಧರಿಸಿದ ರಾಮಲಕ್ಷ್ಮಣ. ಹೀಗೆ ಯಾವಾಗಲೂ ಶ್ಲೋಕ ಹೇಳ್ತಾ ಹೋಗ್ತಾ ಇದ್ರದ್ದು. ಒಮ್ಮೆ ಏನಾಯಿತು ಅಂದರೆ ಕಳ್ಳರು ಬಂದ್ರದ್ದು ಇವರನ್ನು ದೊಡ್ಡಕ್ಕೆ, ಸ್ವಲ್ಪ ದೂರದಲ್ಲಿ ಹೋದಂತ ಹೆದರಿ ಓಡ್ತಾ ಇದ್ದಾರೆ. ಅದು ಏನಂತ ನೋಡ್ಲಿಕ್ಕೆ ಹೋದ್ರೆ ನರಸಿಂಹ ಅಲ್ಲಿ ಅವರಿಗೆ ನರಸಿಂಹ ರೂಪ ಕಾಣಿಸ್ತದೆ. ಅಲ್ಲಿ ಸಿಂಹರೂಪ ಕಾಣಿಸಿದಾಗ ಹೆದರಿ ಓಡಿ ಹೋದ್ರು ಅಂತ ಮಾತ್ರ ಬರ್ತದೆ. ಅಂದರೆ ಆಗ ಅಂದ್ಕೊಂಡ್ರಂತೆ, ನನಗೆ ಸಿಂಹದ ದರ್ಶನ ಆಗಿಲ್ಲ, ಈ ಕಳ್ಳರಿಗೆ ದರ್ಶನ ಆಯಿತು, ಅವ್ರು ಎಂಥ ಭಾಗ್ಯವಂತರು ಅಂತ. ಹೀಗೆ ಹಾಗೆ ಯಾವಾಗಲೂ ನಾವು ಮಾರ್ಗದಲ್ಲಿ ಹೋಗುವಾಗ ರಾಮಲಕ್ಷ್ಮಣ ನೆನೀಬೇಕು. ಅದಕ್ಕೆ ಪತಿ ಪತಿ ಗುಣಸಾಂದ್ರ, ದಾರಿಯಲ್ಲಿ ಹೋಗುವಾಗ ರಾಮಲಕ್ಷ್ಮಣ ನೆನೀಬೇಕು ನಾವು. ಅದಕ್ಕೆ ರಾಮನನ್ನ ನಮಗೆ ಪತಿ ಪತಿ ಮಾರ್ಗದಲ್ಲಿ ರಾಮ ಬೇಕು. ರಾಮನೆಂದರೆ ಏನಾಗುತ್ತೆ, ಎಲ್ಲದಕ್ಕಿಂತ ಮಿಗಿಲಾಗಿ ಆ ನರಕದ ದಾರಿ ಬಹಳ ಕಠಿಣ. ಏನ್ರಿ ನರಕದ ನರಕಕ್ಕೆ ಹೋಗ್ತೇವಲ್ಲ, ಆ ದಾರಿ ಬಹಳ ಕಠಿಣ ಅಂತೆ. ತುಂಬ ಉಸುಕು, ಸೂರ್ಯನ ಬಿಸಿಲು, ಚೇಳುಗಳು, ಹಾವುಗಳು ಎಲ್ಲ ಕಡಿತಾವಂತೆ. ಉಸುಗಿನಲ್ಲಿ ಸೂರ್ಯನ ಬಿಸಿಲು, ನಾವು ಇರ್ಲಿಕ್ಕಾಗೋಲ್ಲ. ಅದರ ಮಧ್ಯದಲ್ಲಿ ಚಾಟಿ ಇಟ್ಕೊಡ್ತಾರಂತೆ, ಮುಂಚೆ ಬರುತ್ತಂತೆ. ಯಮನ ನರಕದ ದಾರಿ ಎಂದು ಕೇಳಲಿಕ್ಕೆ ಸಾಧ್ಯ ಇಲ್ಲ, ದುಸ್ಸಹ. ಆ ಮಾರ್ಗದ ನಮ್ಮನ್ನು ಎಳ್ಕೊಂಡು ಹೋಗುವಾಗ ಯಾರು ಬರ್ತಾರ್ರಿ, ಯಾರು ಬರ್ತಾರೆ ಗಟ್ಟಿ ಹೇಳ್ರಿ, ಯಾರು ಬರ್ತಾರೆ ಗಟ್ಟಿ ಹೇಳ್ರಿ, ರಾಮ ಬರ್ತಾರೆ. ಇಷ್ಟೊಂದು ಬೇಕಾಯ್ತು ಪತಿ ಪತಿ ಕೂಡ ಸಾಂದ್ರ ಪಾತಮ್ಮ. ಅದೇ ರಾಮನ್ ಬೇಗ ಬರ್ತಾ ಇಲ್ಲ ನಿಮ್ಮ ಬಾಯಿದ್ರೆ, ಈಗಷ್ಟೇ ಶ್ಲೋಕ ಹೇಳಿದ್ದು ದಾರಿ ದಾರಿ ಅಂದ್ರೆ ರಾಮನಮ್ಮನ ದಕ್ಷಿಣ ಮಾಡಿ ಅಂತ. ಅವ್ನು ಬಿಟ್ಟರೆ ಯಾರು ಬರ್ತಾರೆ, ಯಾರು ಬರಲ್ಲ. ಹಾಗೆ ರಾಮಚಂದ್ರನ ಸೇವೆಗೋಸ್ಕರ ಬಂದಿದ್ದಾರೆ ಅನ್ನಲಿಗೆ ಅಂದರೆ ಈ ಕಪಿಗಳ ಕಪಿಗಳಿಂದ ನೋಡಿ ವಿಚಾರ ಮಾಡಿ, ಕಪಿಗಳು ಸಾಮಾನ್ಯ ಕಪಿಗಳಾದರೂ ರಾಮದೇವರ ವರ್ಚಸ್ಸು, ಅಥವಾ ದೇವತಾ ಕಪಿಗಳಾದರೂ ರಾಮದೇವರ ವರ್ಚಸ್ಸು ಅಂತ ಅರ್ಥ ಆಗುತ್ತೆ. ಸಾಮಾನ್ಯ ಆರ್ಡಿನರಿ ಕಪಿಗಳಾದರೆ ಆರ್ಡಿನರಿ ಕಪಿಗಳು ಚಂಚಲ ಚಿತ್ರಗಳು, ಅವರಿಂದ ವ್ಯವಸ್ಥಿತವಾಗಿ ಕೆಲಸ ಮಾಡಿಕೊಂಡ ರಾಮ ಸರ್ವೋತ್ತಮ. ಅಥವಾ ದೇವತೆಗಳನ್ನು ಇಟ್ಕೊಂಡ್ರು ಕೂಡ ಅಂಥ ದೇವತಾರೂಪವಾದ ಕಪಿಗಳನ್ನೆಲ್ಲ ಅವರಿಂದ ಕೆಲಸ ಮಾಡಿಕೊಂಡವರಾದ್ರಿಂದಾಗಿ ರಾಮದೇವರೇನು ಮಹಿದಾಸ, ಮಹಾತ್ಮರಾದ ದೇವತೆಗಳು ಕಪಿಗಳಾಗಿ ದಾಸರಾಗಿ ಯಾವ ಭಗವಂತನ ದಾಸ್ಯವನ್ನು ಸ್ವೀಕರಿಸಿ ಸೇವೆ ಮಾಡಿದರೋ ಅಂಥ ಭಗವಂತನು ಮಹಿದಾಸ. ಅದು ದೊಡ್ಡ ಸ್ತಿಗೆರೆ ಪರಮಾತ್ಮನ. ಇಷ್ಟು ಹೇಳಿ ಇವತ್ತು ಸ್ವಲ್ಪ ಸಮಯ ಬಿಡಬಾರದು ಕೂಡ ಜಾಸ್ತಿ ಆಯಿತು. ನಾಳೆ ನೋಡೋಣ ಕೆಲಸ, ಇವತ್ತಿನ ಉಪನ್ಯಾಸ ಮಾಡಕ್ಕೆ ಕೃಷ್ಣಾರ್ಥ.